ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು ಮತ್ತು ಎಲ್ಡಿಯಾ ಪ್ಯೂರ್ ಕೋಕೋನಟ್ ಆಯಿಲ್ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಆಯಿಲ್ ದೀಪದ ಎಣ್ಣೆ ಈಗ ಪಾರಿಜಾತ ಸುವಾಸನೆಯೊಂದಿಗೆ. ವೀಕ್ಷಕರೇ, ಈ ದಿನದ ವಿಶೇಷತೆ, ವಿಶೇಷ ಅನುಷ್ಠಾನ, 12 ರಾಶಿಗಳು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ಗುರುಜವರಿಂದ. ಜೊತೆಗೆ ನಿಮ್ಮ ಸ್ವರ ತರಂಗ ಮತ್ತು ನಿಮ್ಮ ಕಣ್ಣಿನ ರೇಖೆಯ ಭಾವಚಿತ್ರದ ಮೂಲಕವೂ ನಿಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ಏನು ಅಂತ ಕೂಡ ಗುರುಜರು ತಿಳಿಸ್ಕೊಡ್ತಾರೆ. ಇದರೊಂದಿಗೆ ಇನ್ನೂ ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಎಂದಿನಂತೆ ಇವತ್ತು ಸಹ ತಿಳ್ಕೊಳ್ಳೋಣ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೇಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂಥ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಮಾ. ಓಂ ತ್ರಂಬಕಂ ವಿಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಕವಿಂದನಾಮೃತ್ಯೋನೃಕ್ಷೀಮಾಮೃತಾತ್ ತ್ರಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ. ಈ ದಿನ ಬಹಳ ವಿಶೇಷವಾಗಿರ್ತಕ್ಕಂಥ, ಅರ್ಥಪೂರ್ಣವಾಗಿರ್ತಕ್ಕಂಥ ದಿನ. ಹುಣ್ಣಿಮೆ ಎಂಬತಕ್ಕಂಥದ್ದು, ಪೌರ್ಣಿಮೆ ಎಂಬತಕ್ಕಂಥದ್ದು, ಬೆಳಕಿನ ದಿನ ಅಂತಕ್ಕಂಥದ್ದು ಜೀವನದಲ್ಲಿ ಯಶಸ್ಸನ್ನು ತಂದುಕೊಡ್ತಕ್ಕಂಥದ್ದು. ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡುವಂತಹ ಪ್ರತಿಯೊಂದು ಕೆಲಸಗಳು ಶುಕ್ಲಪಕ್ಷದಲ್ಲೇ ಆಗಬೇಕು, ಸಾಧ್ಯವಾದಷ್ಟು ಬೆಳಕಿನ ಕ್ಷಣದಲ್ಲೇ ಆಗಬೇಕು ಎಂಬತಕ್ಕಂಥದ್ದು ಪ್ರತಿಯೊಬ್ಬರ ಮನೋಕಾಮನೆಗಳು. ಪ್ರತಿಯೊಬ್ಬರ ಮನೋಭಿಲಾಷೆಯೂ ಅದೇ ಆಗಿರುತ್ತೆ, ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾಗಿರ್ತಕ್ಕಂಥ ರೀತಿಯೂ ಹಾಗೇ ಇರುತ್ತೆ. ಆದರೆ ಈ ಶುಭ ದಿನ ತಾವು ಅಂದುಕೊಂಡಂಥ ಕೆಲಸಗಳನ್ನು ಅತಿ ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ಬೋದು. ಅದಕ್ಕೆ ತತ್ಸಮಾನವಾಗಿ ಇರ್ತಕ್ಕಂಥ ನಕ್ಷತ್ರವೂ ಹಾಗೇ ಇದೆ. ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಎಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಇವತ್ತು ನೀವು ಮಾಡುವಂತಹ ಅನುಷ್ಠಾನಗಳಲ್ಲಿ ಶೀಘ್ರವಾಗಿ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಆ ಫಲವನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕಾಗಿ ಸಾರ್ವತ್ರಿಕವಾಗಿ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಬೆಳಗಿನಿಂದ ಸಂಜೆವರೆಗೂ ಕಷ್ಟ ಬಿದ್ದು ಮನೆಗೆ ಬಂದ ತಕ್ಷಣ ಭಾಳ ಆಯಾಸಗೊಂಡಿರ್ತೀರಿ. ಆಯಾಸಗೊಂಡು ಒಂದು ಆಸ್ಥಾನದಲ್ಲಿ ಕೂತರೆ ಸಾಕಪ್ಪ, ಯಾರೂ ಮಾತಾಡದಿದ್ದರೆ ಸಾಕಪ್ಪ ಅಂತ ನಿಮ್ಮ ಮನಸ್ಸಲ್ಲಿರುತ್ತೆ. ಇನ್ನಷ್ಟು ಜನ ಹೊರಗೆ 16 ಕಡೆ ಎಲ್ಲರೂ ಸುತ್ತಾಡ್ಕೊಂಡು ಬಂದರೆ ಸಾಕು, ಮನೆಗೆ ಬಂದ ತಕ್ಷಣ ಆಯಾಸಗೊಳಗಾಗ್ತೀರಿ. ಮನೆಯೊಳಗೆ ಗೇಟ್ ದಾಟಿ ಒಳಗೆ ಬಂದು ನಿಮ್ಮ ಮನೆಯ ಪ್ರಧಾನ ದ್ವಾರವನ್ನು ದಾಟಿ ಒಳಗೆ ಕೂತ್ಕೊಳ್ಳೋಕ್ಕೂ ಇಲ್ಲ, ತುಂಬ ಆಯಾಸಗೊಳ್ತೀರಿ, ಭಾಳ ಸುಸ್ತಾಗ್ತೀರಿ. ಸುಸ್ತಾಗುವಂಥವ್ರು ಸ್ವಲ್ಪ ಜನ, ತಲೆ ತಿರುಗುವಂಥವ್ರು ಸ್ವಲ್ಪ ಜನ, ಕಣ್ಣು ಮಂಜಾಗ್ತಿದೆ ಅಂತಕ್ಕಂಥವ್ರು ಸ್ವಲ್ಪ ಜನ, ಆಯಾಸಗೊಂಡು ಊಟ ಉಪಚಾರಗಳನ್ನು ಬಿಟ್ಟು ವಿಶ್ರಾಂತಿಗೆ ತೆರಳಿದ್ರೆ ಸಾಕಪ್ಪ ಅನ್ನೋರು ಸ್ವಲ್ಪ ಜನ. ಇಂತಹ ಪರಿಸ್ಥಿತಿಗಳು ಯಾಕಾಗತ್ತೆ? ಸಾಮಾನ್ಯಕ್ಕೆ ಅದು ಮತ್ತೊಬ್ಬರ ಕಣ್ಣಿನಿಂದಲೇ ಸಾಧ್ಯ. ಈ ಕಣ್ಣು ಬಹಳ ಕೆಟ್ಟದ್ದು. ಅದೇ ಕಣ್ಣು ಪ್ರಪಂಚವನ್ನು ನೋಡತಕ್ಕಂಥದ್ದು, ಒಳ್ಳೆಯದು ಕೆಟ್ಟದ್ರ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು. ಆದರೆ ಕಣ್ಣಿಂದ ನೋಡುವಂತಹ ದೃಷ್ಟಿ ಇದೆಯಲ್ಲ, ಅದು ಬಹಳ ಕೆಟ್ಟದ್ದಂತಲೇ ಹೇಳ್ಬೋದು. ಅಂತಹ ದೃಷ್ಟಿಕೋನಗಳನ್ನು ಇರ್ತಕ್ಕಂಥ ದೃಷ್ಟಿಯನ್ನು ದೂರ ಮಾಡಿಕೊಳ್ಬೇಕಾದ್ರೆ ತಂತ್ರಸಾರಗಳಲ್ಲಿ ಇಂಥ ಹುಣ್ಣಿಮೆಯ ದಿನ ಭಾಳ ವಿಶೇಷವಾಗಿದೆ. ಹಾಗಾಗಿ ನಿನ್ನೆಯ ಸಂಚಿಕೆಯಲ್ಲೂ ಸಹಿತ ನಾನು ಈ ವಿಚಾರ ತಿಳಿಸಿದ್ದೇನೆ. ನಿನ್ನೇನೂ ತಿಳಿಸಿದ್ದೀನಿ, ಈಗಾಗಲೇ ತಿಳಿಸ್ತಾ ಬಂದಿದ್ದೇವೆ. ಏಕೆಂದರೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಂತ್ರಸಾರಗಳ ಬಗ್ಗೆ ಸಾಕಷ್ಟು ತಿಳಿಸ್ತಾ ಬಂದಿದ್ದೇನೆ. ಹುಣ್ಣಿಮೆಯ ಈ ದಿನ ಆದ್ದರಿಂದ ನೀವು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು, ಸಾಧ್ಯವಾದಷ್ಟು ಮಟ್ಟಿಗೆ ತಂತ್ರಸಾರಗಳಿಂದ ಅಥವಾ ದೃಷ್ಟಿದೋಷದಿಂದ ಹೇಗೆ ಮುಕ್ತರಾಗಬಹುದು ಎಂಬತಕ್ಕಂಥ ರಹಸ್ಯವನ್ನು ನೀವು ತಿಳ್ಕೊಳ್ಬೇಕು. ಯಾಕೆಂದರೆ ಸಾರ್ವತ್ರಿಕವಾಗಿ ಇಂತಹ ಶುಭ ದಿನ ಸಿಗೋದು ಬಹಳ ಕಷ್ಟ. ಹುಣ್ಣಿಮೆ, ಅದರಲ್ಲೂ ಮಹಾನಕ್ಷತ್ರ, ಹುಣ್ಣಿಮೆ ಮಹಾನಕ್ಷತ್ರದಂದು ಆಚರಣೆ ಮಾಡ್ಕೊಳ್ಬೋದಾದಂಥ ವಾಸ್ತುದೋಷ ಇರಲಿ ಅಥವಾ ನಿಮ್ಮಲ್ಲಿರ್ತಕ್ಕಂತಹ ದೋಷಗಳಿರಲಿ ಅಥವಾ ಯಾರಾದರೂ ಕೆಟ್ಟ ಕಣ್ಣುಗಳಿಂದ ನೋಡಿ ನಿಮ್ಮ ಮಾಡುವಂತಹ ಕಾಯಕದಲ್ಲಿ, ನೀವು ಮಾಡುವಂಥ ಕಾಯಕದಲ್ಲಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಾಗಲಿ, ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಾಗಲಿ, ನಿಮ್ಮ ವಾಸ್ತುದೋಷ ಆಗಲಿ ಅಥವಾ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಅಭಿವೃದ್ಧಿ ಆಗದಿರತಕ್ಕಂಥದ್ದು ಅಥವಾ ಯಾವುದಾದ್ರೂ ಒಂದು ಕೆಲಸ ಕಾರ್ಯವನ್ನು ಮಾಡಲಿಕ್ಕೆ ಮುಂದಾದಾಗ ಆ ಕೆಲಸ ಬಹಳ ಅಚ್ಚುಕಟ್ಟಾಗಿ ನಡೆಸುವಂಥ ಕಾಲದಲ್ಲಿ ಆಗುವಂತಹ ಸಣ್ಣ ಪುಟ್ಟ ಅವಘಡಗಳು ತುಂಬ ದೊಡ್ಡದಾದಂಥ ಸಮಸ್ಯೆ ಆಗುತ್ತೆ. ಎಷ್ಟೋ ಕೆಲಸಗಳನ್ನು ಪ್ರಾರಂಭಿಸ್ತೀರಿ, ಮುನ್ನಡೆಸ್ಲಿಕ್ಕೆ ಆಗೋದಿಲ್ಲ. ಎಷ್ಟೋ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಒಂದಿಷ್ಟು ಹಣವನ್ನು ಕೂಡಿಸಿ ಆ ಹಣದಿಂದ ಚಿಕ್ಕದಾದಂಥ ಒಂದು ವ್ಯಾಪಾರ ವ್ಯವಹಾರಗಳನ್ನು ಶುರು ಮಾಡಬೇಕು ಅಂದ್ಕೊಂಡ್ರು, ಅಲ್ಲಿಗೆ ಬರುವಂತಹ ಪುಣ್ಯಾತ್ಮರು ತಮ್ಮಲ್ಲಿರ್ತಕ್ಕಂತಹ ಆ ನೇತ್ರಗಳು ಅಂದರೆ ತಮ್ಮ ಕಣ್ಣುಗಳಿಂದ ತಾವು ನೋಡುವಂಥ ದೃಷ್ಟಿಯಿಂದಲೇ ದೃಷ್ಟಿಕೋನವಾಗುತ್ತೆ. ಅಂತಹ ಒಂದು ದೃಷ್ಟಿಯಾದಾಗ ವ್ಯಕ್ತಿ ತನ್ನ ಅಭಿವೃದ್ಧಿತನವನ್ನು ದಿನೇ ದಿನೇ ಕುಂಠಿತಪಡಿಸ್ತಾನೆ. ತಾನು ಹಾಕುವ ಪ್ರತಿಯೊಂದು ಹೆಜ್ಜೆಯಲ್ಲೂ ಅಚಾತುರ್ಯವನ್ನು ಕಾಣ್ತಾನೆ. ಅಸಮಾಧಾನ ಎಂಬತಕ್ಕಂಥದ್ದು ಮಿತಿಮೀರಿ ಹೋಗುತ್ತೆ.
ವಾಸ್ತುಗೃಹದಲ್ಲಿರ್ತಕ್ಕಂತಹ ಅಥವಾ ವ್ಯವಹಾರಗಳನ್ನು ಮಾಡತಕ್ಕಂತಹ ವ್ಯಾಪಾರ ಮತ್ತು ತಾನು ಮಾಡುವಂಥ ವೃತ್ತಿಧರ್ಮದಲ್ಲಿ ಅಭಿವೃದ್ಧಿನ ಕಾಣಲಿಕ್ಕಾಗದಂಥ ಪರಿಸ್ಥಿತಿಯಲ್ಲಿರ್ತಾನೆ. ಹಾಕುವ ಪ್ರತಿಯೊಂದು ಹೆಜ್ಜೆಯಲ್ಲೂ ಆಗುವಂತಹ ಅವಘಡಗಳನ್ನು ಸರಿಪಡಿಸಲಿಕ್ಕಾಗಿ ಇಂತಹ ಶುಭ ದಿನ ಅಂದರೆ ಹುಣ್ಣಿಮೆ ಮಹಾನಕ್ಷತ್ರ. ಹುಣ್ಣಿಮೆ ಮತ್ತು ಮಹಾನಕ್ಷತ್ರದಂದು ಸಾರ್ವತ್ರಿಕವಾಗಿ ದೃಷ್ಟಿದೋಷದಿಂದ ಒಳಪಟ್ಟಿರತಕ್ಕಂಥ ಯಾರೊಬ್ಬರಾದರೂ ಆ ದೃಷ್ಟಿದೋಷದಿಂದ ಬೇಗ ಹೊರಗಡೆ ಬರಲಿಕ್ಕೆ ಚಿಕ್ಕದಾಗಿ ಚುಟುಕಾಗಿರ್ತಕ್ಕಂಥ ನಾಲ್ಕು ತಂತ್ರಗಳಿದೆ. ಆ ನಾಲ್ಕು ತಂತ್ರಗಳಲ್ಲಿ ಯಾವುದಾದ್ರೂ ಒಂದು ತಂತ್ರವನ್ನು ಮಾಡಿದ್ರೆ ಶೀಘ್ರವಾಗಿ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಂತಹ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ, ಈ ನಕ್ಷತ್ರ ಆದರೂ ಯಾವುದು, ನಕ್ಷತ್ರ ಆದರೂ ಯಾವುದು, ಹುಣ್ಣಿಮೆಯ ತಿಥಿ ಆದರೂ ಹೇಗೆ, ಇದೆಲ್ಲದರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಬೇಕಾಗಿದೆ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನವೇ ಸರಿ. ಯಾಕೆಂದರೆ ನಿನ್ನೆಯ ಸಂಚಿಕೆಯಲ್ಲಿ ತಿಳಿಸಿದ್ವಿ ಇಂತಿಂಥ ಸಾಮಗ್ರಿಗಳಿಂದ ಇಂತಿಂಥ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು ಅಂತ. ಹಾಗೆ ಹುಣ್ಣಿಮೆ ಎಂದು ಸಿದ್ಧಿಪಡಿಸ್ಕೊಳ್ಬೇಕಾಗಿರ್ತಕ್ಕಂಥ ಈ ತಂತ್ರಸಾರವನ್ನು ಮತ್ತೊಮ್ಮೆ ತಿಳಿಸಿದ್ದೇನೆ. ಇವತ್ತು ಯಾರೊಬ್ಬರ ವಾಸ್ತುಗೃಹದಲ್ಲಿ ದೃಷ್ಟಿದೋಷಗೊಳಗಾಗುವಂತಹ ವ್ಯಕ್ತಿಗಳಿದ್ದಾರೋ ಅಥವಾ ಯಾರು ವಾಸ್ತುಗೃಹದಲ್ಲಿ ದಿನಂಪ್ರತಿ ಅನಾರೋಗ್ಯ ಎಂಬತಕ್ಕಂಥದ್ದು ತಾಂಡವಾಡ್ತಾ ಇದೆಯೋ ಅಥವಾ ವಾಸ್ತುಗೃಹದಲ್ಲಿ ಶ್ರಮಪಟ್ಟು ಕೆಲಸ ಮಾಡುವಂತಹ ವ್ಯಕ್ತಿಗಳು ತುಂಬ ಜನದ ಬಾಯಲ್ಲಿ ಕೇಳಿದ್ದೀರಿ, ಕೇಳ್ತಾನೂ ಇರ್ತೀರಿ. ತುಂಬ ಕಷ್ಟಪಡ್ತೀವಿ, ಭಾಳಷ್ಟು ಶ್ರಮಿಸ್ತೀವಿ, ಶ್ರಮಿಸ್ತೀವಿ, ಕೈ ತುಂಬ ಹಣ ಬರುತ್ತೆ, ಬಂದಂಥ ಹಣವನ್ನು ಹೇಗೆ ಇಟ್ಕೊಳ್ಬೇಕೋ ಗೊತ್ತಿಲ್ಲ, ಅಥವಾ ಬಂದಂಥ ಹಣವನ್ನು ಹೇಗೆ ನಿಲ್ಲಿಸ್ಕೋಬೇಕು ಗೊತ್ತಿಲ್ಲ, ಅಥವಾ ಶ್ರಮಪಟ್ಟು ತಂದಿರತಕ್ಕಂಥ ಹಣವನ್ನು ಹೇಗೆ ಜೋಪಾನ ಮಾಡಬೇಕು ಅಂತ ಗೊತ್ತಿಲ್ಲದೀರ, ಎಲ್ಲ ಹಣವೂ ಸಹಿತ ಹೇಗೆ ಸೋರಿಕೆ ಆಗ್ತಿದೆ ಅಥವಾ ಯಾವ ಪ್ರಕಾರ ನಾವು ಲಾಸ್ ಆಗ್ತಾ ಇದ್ದೀವಿ, ಹೇಗೆ ನಮ್ಮ ಶ್ರಮ ಆಗ್ತಿದೆ ಎಂಬತಕ್ಕಂಥದ್ರ ಅರಿವಿಲ್ಲದಂಥ ರೀತಿಯಲ್ಲಿ ಇದ್ದೀವಿ ಅಂತ ಸಾಕಷ್ಟು ಜನ ಧ್ವನಿ ಎತ್ತಿ ಹೇಳ್ತಿರ್ತಾರೆ. ಆದರೆ ಒಂದಂತೂ ಸತ್ಯ, ನಿಮ್ಮ ಮನೇಲಿರ್ತಕ್ಕಂಥ ಹಣ, ನಿಮ್ಮ ಕೈಯಲ್ಲಿರ್ತಕ್ಕಂಥ ಹಣ ಪರರು ಬಂದು ಕಿತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ನೀವು ಕೂಡಿಟ್ಟಂಥ ಹಣ, ನಿಮ್ಮ ಶ್ರಮದಿಂದ ಸಂಪಾದನೆ ಮಾಡಿರ್ತಕ್ಕಂಥ ಹಣ ನೀವಲ್ದಿರ ಮತ್ತು ಯಾರಿಗೂ ಕೊಡಲಿಕ್ಕಾಗೋದಿಲ್ಲ. ನೀವೇ ನಿಮ್ಮ ಮನಸಾರ ಕೊಟ್ಟಿರ್ತಕ್ಕಂಥ ಹಣ ಆಗಿರುತ್ತೆ, ಅಥವಾ ನೀವೇ ನಿಮ್ಮ ಸ್ವಂತ ನಿಮ್ಮ ಕೈಯಲ್ಲಿ ನಿಮ್ಮ ಹಸ್ತದಲ್ಲಿ ನಿಮ್ಮ ಬುದ್ಧಿ ಚೈತನ್ಯದಿಂದ ಖರ್ಚು ಮಾಡಿರ್ತಕ್ಕಂಥದ್ದಾಗಿರುತ್ತೆ, ಅಥವಾ ನಿಮ್ಮಲ್ಲಿರ್ತಕ್ಕಂಥ ಕೆಲವು ಕರ್ಮಫಲಗಳಿಂದ. ಯಾಕೆಂದರೆ ಈ ದೃಷ್ಟಿದೋಷ ಅಂತಕ್ಕಂಥದ್ದಿದೆಯಲ್ಲ, ಅಂತಹ ದೃಷ್ಟಿದೋಷ ಆದ ವ್ಯಕ್ತಿಗೆ ತಾನು ಹೇಗಿದ್ದಾನೆ, ಏನು ಮಾಡ್ತಿದ್ದಾನೆ, ಯಾವ ನಡೆ ನಡವಳಿಕೆಗಳಿದ್ದಾನೆ, ಯಾವ ಒಂದು ದಾರಿ ತಪ್ಪಿ ಏನೆಲ್ಲ ಅನ್ಯ ಮಾರ್ಗಗಳನ್ನು ತುಳಿತಿದ್ದಾನೆ ಎಂಬತಕ್ಕಂಥದ್ದು ನಿಮಗೆ ಅರಿವಿಲ್ಲದಂತೆ ಹೋಗ್ಬೋದು. ಅಥವಾ ಈ ಒಂದು ದೃಷ್ಟಿದೋಷದಿಂದ ನೀವು ಮಾಡುವಂಥ ಕಾಯಕ ನಿಮಗೆ ಜ್ಞಾಪಕವಿಲ್ಲದಂಥ ರೀತಿ ಆಗ್ಬೋದು. ವ್ಯಕ್ತಿಗಳಿಗೆ ನಿಮ್ಮ ಕೈಯಿಂದ ನೀವೇ ಕೊಟ್ಟಿರ್ತೀರಿ, ಪುನಃ ಯಾವ ಕೊಟ್ಟೆ ಅಂತಕ್ಕಂಥ ಆಲೋಚನೆ ನಿಮಗೆ ಇಲ್ಲದಂಥ ರೀತಿಯಲ್ಲಿರುತ್ತೆ. ಅಂದರೆ ನಿಮ್ಮ ಮೆಮೊರಿ, ನಿಮಗಿರ್ತಕ್ಕಂತಹ ಜ್ಞಾಪಶಕ್ತಿಯನ್ನು, ನಿಮ್ಮ ಮುಖದ ವರ್ಚಸ್ಸನ್ನು, ನಿಮ್ಮಲ್ಲಿರ್ತಕ್ಕಂಥ ಆಕರ್ಷಿತವಾಗಿರ್ತಕ್ಕಂತಹ ಮನೋಭಾವವನ್ನು ದೂರ ಮಾಡುವಂತಹ ಅನ್ಯ ಮಾರ್ಗಕ್ಕೆ ತೆಗೆದುಕೊಂಡು ಹೋಗುವಂಥ ಪರಿಸ್ಥಿತಿ ಸಾಕಷ್ಟು ಜನಕ್ಕೆ ಎದುರಾಗ್ತಾ ಇರುತ್ತೆ. ಅದಕ್ಕಾಗಿ ಹುಣ್ಣಿಮೆ ಎಂದು ಆಚರಣೆ ಮಾಡಬಹುದಾದಂಥ ಈ ತಂತ್ರಸಾರಕ್ಕೆ ಬೇಕಾದ ಸಾಮಗ್ರಿಗಳನ್ನು ನಿನ್ನೆ ಹೇಳಿರುವ ಸಾಮಗ್ರಿಗಳನ್ನೇ ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ. ಎಲ್ಲರೂ ಬರ್ಕೊಳ್ಳಿ, ಅಥವಾ ಸಿದ್ಧತೆ ಮಾಡಿಟ್ಕೊಂಡಿದ್ದರೆ ಮುಂದಿನ ಭಾಗಗಳಲ್ಲಿ ಅದನ್ನು ಯಾವ ಕ್ರಮದಲ್ಲಿ ಮಾಡಬೇಕು, ಯಾವ ಕ್ರಮದ ಆಚರಣೆಯಿಂದ ನಾವು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ರಹಸ್ಯವನ್ನು ನಾನು ತಿಳಿಸ್ಕೊಡ್ತೇನೆ. ಪ್ರಧಾನವಾಗಿ ಹೇಳಿರುವಂತಹ ರೀತಿ ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಅಕ್ಕಿ ಹಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಕ್ಕಿಯೇ ಚಂದ್ರ, ಚಂದ್ರನಿಂದ ಆಗುವಂಥದ್ದು ಮನಸ್ಸಿಗೆ ಶಾಂತಿ ನೆಮ್ಮದಿ. ಅಂತಹ ಅಕ್ಕಿ, ಅದರಿಂದ ತಯಾರಾದಂಥ ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು, ಮೊಸರು, ಏಲಕ್ಕಿ, ಮುತ್ತುಗದ ಎಲೆ ಅಥವಾ ಔದುಂಬರದ ಎಲೆ ಅಥವಾ ವಿಶೇಷವಾಗಿರ್ತಕ್ಕಂಥ ಔಡಲ ಎಲೆ. ಔಡಲ, ಔದುಂಬರ, ಮುತ್ತುಗ, ಈ ಮೂರರಲ್ಲಿ ಯಾವುದಾದ್ರೂ ಒಂದು ಎಲೆ ಅಂತ ಹೇಳಿದ್ದೆ ನಾನು. ಆ ಮೂರರಲ್ಲಿ ಯಾವುದಾದ್ರೂ ಒಂದು ಎಲೆಯನ್ನು ನೀವು ಸಿದ್ಧತೆ ಮಾಡಿಟ್ಕೊಂಡಿದ್ದರೆ ಇವತ್ತಿನ ದಿವಸ ತಂತ್ರಸಾರವನ್ನು ಮಾಡುವಂಥ ಅಂದರೆ ಅಥರ್ವಣ ದೋಷವನ್ನು ಸಾಧ್ಯವಾದಷ್ಟು ಅಥರ್ವಣ ತಂತ್ರ ಭಾಗವನ್ನು ಅಥವಾ ಕಣ್ದೃಷ್ಟಿಯಿಂದ ಆಗುವಂತಹ ದೋಷಗಳನ್ನು ದೂರ ಮಾಡಿಕೊಳ್ಬಹುದು. ಇದರೊಂದಿಗೆ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಅಕಸ್ಮಾತ್ ಸಾಂಬ್ರಾಣಿ ಇದ್ದರೆ, ಸಾಂಬ್ರಾಣಿ ಇಲ್ಲಂಥ ಪಕ್ಷದಲ್ಲಿ ಧೂಪ, ಒಳ್ಳೆ ಊದುಕಡ್ಡಿಯಿಂದ ಧೂಪವನ್ನು ಮಾಡಿ ಆ ಧೂಪದಿಂದಲೇ ವಾಸ್ತುಗೃಹದಲ್ಲಿರ್ತಕ್ಕಂಥ ಅವರ ದೋಷವು ಹಾಗೂ ವ್ಯಕ್ತಿಗಳಲ್ಲಿರ್ತಕ್ಕಂಥ ದೋಷವನ್ನು ಸಹಿತ ನಾವು ದೂರ ಮಾಡಿಕೊಳ್ಬಹುದು. ಅದಕ್ಕಾಗಿ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಈಗ ತಿಳಿಸಿದ್ದೇನೆ. ಆದರೂ ಇದರೊಂದಿಗೆ ಒಂದು ಲೋಟ ಅಥವಾ ಒಂದು ಅರ್ಧ ಲೋಟದಷ್ಟು ಹಸಿ ಹಾಲು, ಹಸಿ ಹಾಲೊಳಗಡೆ ಒಂದು ಕೆಂಪು ಕಲ್ಲು ಸಕ್ಕರೆ, ಹಸಿ ಹಾಲು, ಕೆಂಪು ಕಲ್ಲು ಸಕ್ಕರೆ. ನೀವು ಆ ಕೆಂಪು ಕಲ್ಲು ಸಕ್ಕರೆಯನ್ನು ಹಾಲಲ್ಲಿ ಹಾಕಿದಾಗ ಅದು ಸಂಪೂರ್ಣವಾಗಿ ಸ್ವಲ್ಪ ಮಟ್ಟಿಗಾದರೂ ಕೆಂಪಾಗಿರಬೇಕು. ಆ ಕೆಂಪಾಗಿರ್ತಕ್ಕಂಥ ಹಾಲು ಇವತ್ತಿನ ನಕ್ಷತ್ರಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆದರೆ ಅಕ್ಕಿ ಹಿಟ್ಟು ಮಂಡಲವನ್ನು ಬರೀಲಿಕ್ಕೆ ಅಥವಾ ಒಂದು ನಕ್ಷತ್ರ ಮಂಡಲವನ್ನು ಹಾಕಿ ಆ ನಕ್ಷತ್ರದ ಮಂಡಲದ ಒಳಗಡೆ ನಿಂತು ಅಲ್ಲಿ ದೃಷ್ಟಿ ತೆಗೆದುಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥ. ಇದರೊಂದಿಗೆ ಸಾಧ್ಯವಾದರೆ ಹಸಿರಿನಿಂದ ಕೂಡಿರತಕ್ಕಂಥ ಪ್ರದೇಶಗಳಾಗಲಿ ಅಥವಾ ಮಾವಿನ ಸೊಪ್ಪು ಅಥವಾ ವಿಶೇಷವಾಗಿರ್ತಕ್ಕಂತಹ ಗರ್ಕೆ. ಗರ್ಕೆ ಎಲ್ಲ ಕಡೆ ಸಿಗುತ್ತೆ,
ಹಾಗೆ ಹಸಿರು ಹುಲ್ಲು, ಎಲ್ಲಿ ಹಸಿರು ಹುಲ್ಲಿದೆಯೋ ಅಂತಹ ಸಾನ್ನಿಧ್ಯದಲ್ಲಿ ಇದನ್ನು ಮಾಡೋದ್ರಿಂದ ಶೀಘ್ರವಾಗಿ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇದಾದ ನಂತರ ಗೋಪ್ರಾರ್ಥನೆ ಬೇಕು, ಗೋ ಮಹಾಲಕ್ಷ್ಮಿಯ ಆರಾಧನೆ ಬೇಕು. ಇದನ್ನು ಕ್ರಮಬದ್ಧವಾಗಿ ಮಾಡಿದ್ದೇ ಆದರೆ ಸಾಕಷ್ಟು ಒಳ್ಳೆಯ ಫಲಗಳನ್ನು, ತಂತ್ರಸಾರದಲ್ಲಿರ್ತಕ್ಕಂಥ ದೋಷವನ್ನು ಅಥವಾ ಕಣ್ಣದೃಷ್ಟಿಗಾಗುವಂಥ ದೋಷವನ್ನು ಖಂಡಿತ ದೂರ ಮಾಡಿಕೊಳ್ಬೋದು. ಅಂತಹ ಕಣ್ಣದೃಷ್ಟಿಯ ದೋಷವನ್ನು ದೂರ ಮಾಡಿಕೊಳ್ಳಿಕ್ಕಾಗಿ ನೀವೊಬ್ಬರೇ ಮಾಡಿಕೊಳ್ಳಿಕ್ಕಾಗುವುದಿಲ್ಲ, ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂತಹ ಮತ್ತೊಬ್ಬರ ಸಹಾಯದಿಂದ. ಯಾಕೆಂದರೆ ಯಾವುದೇ ತಂತ್ರ ಮಂತ್ರ ಯಂತ್ರಗಳಾಗಲಿ, ದೋಷ ಇರ್ತಕ್ಕಂತಹ ವ್ಯಕ್ತಿಯೇ ತಾನು ದೋಷವನ್ನು ವಿಮುಕ್ತಿ ಮಾಡಿಕೊಳ್ಳಿಕ್ಕಾಗುವುದಿಲ್ಲ. ಅದಕ್ಕಾಗಿ ವಿಚಾರಗಳನ್ನು ಮತ್ತೊಬ್ಬರು ತಿಳ್ಕೊಂಡು ಆ ವಿಚಾರದಂತೆ ತಮ್ಮ ವಾಸ್ತುಗಳಲ್ಲಿರ್ತಕ್ಕಂತಹ ಯಾರಿಗೆ ನ್ಯೂನ್ಯತೆಗಳಿದೆಯೋ, ಯಾರು ಈ ಸಮಸ್ಯೆಗಳಿಂದ ನಲುತ್ತಿದ್ದಾರೋ ಅಂತಹವರಿಗೆ ಪರಿಹಾರವನ್ನು ನೀವೇ ಮಾಡಬೇಕು. ಹೀಗೆ ಮಾಡೋದ್ರಿಂದ ಖಂಡಿತ ಯಶಸ್ಸಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಂತಹ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇರಲಿ, ಆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೂ ಮಾಡುವ ಯಾವುದೇ ಕಾಯಕವಾದರೂ ನಿಮ್ಮ ನಿಮ್ಮ ಮನೆದೇವರ ಅನುಷ್ಠಾನ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಮನೆದೇವರ ಅನುಷ್ಠಾನ ಆಗಬೇಕು, ಅನುಷ್ಠಾನದೊಂದಿಗೆ ಪೂಜಾ ಕೈಂಕರ್ಯಗಳನ್ನು ಮುಂದುವರಿಸಬೇಕು. ಪೂಜಾ ಕೈಂಕರ್ಯಗಳನ್ನು ಮುಂದುವರಿಸಿ ಆಗಿರ್ತಕ್ಕಂತಹ ಸಮಸ್ಯೆಗಳನ್ನು ಮನಸ್ಸಲ್ಲಿಟ್ಕೊಂಡು ನಾವು ಹೇಳಿರ್ತಕ್ಕಂಥ ಪದಾರ್ಥಗಳನ್ನು ಸಿದ್ಧತೆ ಮಾಡಿಟ್ಕೊಂಡ್ರೆ ಮುಂಬರ್ತಕ್ಕಂತಹ ಕ್ಷಣಗಳಲ್ಲಿ, ಅಂದರೆ ಮುಂದಿನ ಭಾಗದಲ್ಲಿ ಬೇಕಾಗಿರ್ತಕ್ಕಂತಹ ಅಥವಾ ಮಾಡುವಂತಹ ತಂತ್ರಸಾರ ಏನು ಎಂಬತಕ್ಕಂಥದ್ದನ್ನು ನಾನು ಸವಿಸ್ತಾರವಾಗಿ ತಿಳಿಸ್ಕೊಡ್ತೇನೆ. ಆ ಸವಿಸ್ತಾರವಾಗಿ ತಿಳಿಸೋಕ್ಕೂ ಮುನ್ನ ಸಾಮಗ್ರಿಗಳನ್ನು ಸಿದ್ಧತೆ ಮಾಡಿಕೊಳ್ಳಿ. ಆ ಸಾಮಗ್ರಿಗಳಲ್ಲಿ ಯಾವುದೇ ಲೋಪ ಬಾರದಂತೆ ಇಟ್ಕೊಳ್ಳಿ. ಸಾಮಗ್ರಿಗಳು ನಿಮ್ಮ ಭಾಗದಲ್ಲಿದ್ದರೆ ಖಂಡಿತ ಇವತ್ತಿನ ತಂತ್ರಸಾರದಲ್ಲಿ ಈ ಹುಣ್ಣಿಮೆಯ ದಿನದಂದು ಸರ್ವತ್ರಿಕವಾಗಿ ಇರತಕ್ಕಂಥ ದೋಷಗಳನ್ನು ದೂರ ಮಾಡಿಕೊಳ್ಳೋಣ. ಒಳ್ಳೆಯದಾಗಲಿ. ಈಗ ಹುಣ್ಣಿಮೆಯಂದು ಯಾವುದೇ ಕೈಂಕರ್ಯಗಳನ್ನು ಮಾಡಿದ್ರೂ ಶೀಘ್ರವಾಗಿ ಫಲವನ್ನು ಕೊಡುತ್ತೆ. ಆದರೆ ಅಮಾವಾಸ್ಯೆ ಎಂದು ಮಾಡುವಂತಹ ಕೈಂಕರ್ಯಗಳೇ ಬೇರೆ, ಹುಣ್ಣಿಮೆಯಂದು ಮಾಡತಕ್ಕಂತಹ ಕೆಲಸ ಕಾರ್ಯಗಳೇ ಬೇರೆ. ಹುಣ್ಣಿಮೆ ಮಾಡಿದಾಗ ಹುಣ್ಣಿಮೆಯಂದು ನಡೆಸುವಂತಹ ಯಾವುದೇ ಕೈಂಕರ್ಯಗಳಾದರೂ ಶೀಘ್ರವಾಗಿ ಫಲವನ್ನು ಕೊಡುತ್ತೆ ಮತ್ತು ವೃದ್ಧಿಚಂದ್ರನಂತೆ ಸಂಪೂರ್ಣವಾಗಿ ವೃದ್ಧಿಸುತ್ತೆ. ಆದರೆ ಇವತ್ತು ಹುಣ್ಣಿಮೆ ಆದರೆ ಇನ್ನು ಮುಂಭಾಗದಲ್ಲಿ ಬರ್ತಕ್ಕಂಥದ್ದು ಕ್ಷಿಣಿತ ಚಂದ್ರ, ಅದು ಕೃಷ್ಣ ಪಕ್ಷ. ಶುಕ್ಲಪಕ್ಷ ಮುಗಿಸಿ ಕೃಷ್ಣ ಪಕ್ಷಕ್ಕೆ ಕಾಲಿಡುವಂತಹ ಮುನ್ನ, ಅಂದರೆ ಸಂಪೂರ್ಣವಾದಂತಹ ಬೆಳಕಿರ್ತಕ್ಕಂಥ ಈ ಶುಭ ದಿನ ಇವತ್ತು ಬೆಳಗ್ಗೆ ಆಗಲಿ, ಮಾಧ್ಯಾಹ್ನಕ್ಕಾಗಲಿ ಅಥವಾ ಸಂಜಾಕಾಲ ಆಗಲಿ, ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ತ್ರಿಕಾಲದಲ್ಲೂ ಸಹಿತ ಈ ಒಂದು ಅನುಷ್ಠಾನವನ್ನು ಮಾಡ್ಬೋದು. ಆದರೆ ಸಂಪೂರ್ಣವಾಗಿ ಹುಣ್ಣಿಮೆ ಎಂದು ಮಾಡತಕ್ಕಂಥದ್ದು ಬಹಳ ಉತ್ತಮ. ಅಕಸ್ಮಾತ್ ಇವತ್ತು ನಾವು ತಿಳಿಸುವಂಥ ತಂತ್ರಸಾರವನ್ನು ಸಂಪೂರ್ಣವಾಗಿ ಇವತ್ತೇ ನಿಮಗೆ ಮಾಡಲಿಕ್ಕಾಗಲಿಲ್ಲ ಅಂದ ಪಕ್ಷದಲ್ಲಿ ಇವತ್ತಾಗಲಿ ಅಥವಾ ಪಂಚಮಿ ಎಂದಾಗಲಿ ಅಥವಾ ದಶಮಿ ಎಂದಾಗಲಿ, ಮುಂಬರ್ತಕ್ಕಂತಹ ದಿನಗಳಲ್ಲಿ ಪಂಚಮಿ ಅಥವಾ ದಶಮಿ ತಪ್ಪದಿರ ಈ ಒಂದು ಅನುಷ್ಠಾನವನ್ನು ಮಾಡಿದ್ರೆ ಶೀಘ್ರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಈ ಒಂದು ಅನುಷ್ಠಾನಕ್ಕೆ ನೀವು ಅಂಗಡಿಯಿಂದ ಮಾರುಕಟ್ಟೆಯಿಂದ ತರಬೇಕಾಗಿರ್ತಕ್ಕಂಥ ಪದಾರ್ಥಗಳೇನಿಲ್ಲ, ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥದ್ದು, ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಪರಿಸರದಲ್ಲಿ ಸಿಗುವಂತಹದ್ದು. ಇದರೊಂದಿಗೆ ಈ ಮುಟ್ಟದ್ರೆ ಮುನಿ ಎಂಬತಕ್ಕಂಥದ್ದು ಒಂದು ವನಸಿರಿ, ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮುಟ್ಟದ್ರೆ ಮುನಿ ಅಂತಕ್ಕಂಥದ್ದು ಅಥವಾ ಟಚ್ ಮಿ ನಾಟ್ ಅಂತ ಹೇಳ್ತಕ್ಕಂಥದ್ದು, ಈ ಒಂದು ವನಸಿರಿ ಸಹಿತ ಈ ತಂತ್ರಸಾರದಲ್ಲಿ ಪ್ರಧಾನ ಪಾತ್ರವನ್ನು ವಹಿಸುತ್ತೆ. ಹಾಗೆ ಒಂದು ಬಿಳ್ಳೆಯಷ್ಟು ಕರ್ಪೂರ, ಒಂದು ಬಿಳ್ಳೆ ಕರ್ಪೂರ ಸಹಿತ ಈ ಅನುಷ್ಠಾನ ಎಲ್ಲವೂ ಆದ ನಂತರ ಒಂದು ಬಿಳ್ಳೆ ಕರ್ಪೂರವನ್ನು ಅಂಟಿಸಿ ಅಲ್ಲಿ ಶಾಂತಿ ನೆಮ್ಮದಿತವಾಗಿ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಭಗವಂತನ ಧ್ಯಾನವನ್ನು ಮಾಡಿದರೆ ಸಂಪೂರ್ಣವಾದಂಥ ಫಲವನ್ನು ಶೀಘ್ರವಾಗಿ ನಿಮ್ಮೊಳಗಿರ್ತಕ್ಕಂತಹ ನಿಮ್ಮ ಪ್ರಾಂತ್ಯದಲ್ಲಿ ಅಥವಾ ನಿಮ್ಮ ವಾಸ್ತುವಿನಲ್ಲಿ ಅಥವಾ ನಿಮ್ಮ ಮೇಲಿರ್ತಕ್ಕಂಥ ದೃಷ್ಟಿದೋಷವನ್ನು ಶೀಘ್ರವಾಗಿ ಕಡಿಮೆ ಮಾಡಿಕೊಳ್ತೀರಿ. ಶಾಂತಿ ನೆಮ್ಮದಿಯುತವಾಗಿ ನಗನಗ್ತಾ ಇರತಕ್ಕಂತಹ ಕಾಲ ಅದು ಅತಿ ಶೀಘ್ರದಲ್ಲೇ ಸಂಭವಿಸುತ್ತೆ. ಇಂಥ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಹುಣ್ಣಿಮೆ ಎಂದು ಮಾಡುವಂಥ ಈ ತಂತ್ರಸಾರ. ದೃಷ್ಟಿದೋಷ ನಿವಾರಣಾರ್ಥಕ್ಕಾಗಿ ಹುಣ್ಣಿಮೆ ಎಂದು ತಯಾರು ಮಾಡತಕ್ಕಂಥ, ಹುಣ್ಣಿಮೆ ಎಂದು ಆಚರಿಸುವಂಥ ತಂತ್ರಸಾರಗಳಲ್ಲಿ ಇದು ಪ್ರಧಾನ ಪಾತ್ರವನ್ನು ವಹಿಸಿದೆ. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರ ತಿಳ್ಕೊಳ್ಬೇಕಾಗಿದೆ, ರಾಶಿಫಲಗಳತ್ತ ಗಮನ ಹರಿಸಬೇಕಾಗಿದೆ. ಸಾರ್ವತ್ರಿಕವಾಗಿ ಪ್ರತಿಯೊಬ್ಬರ ಆತುರ ಕಾತುರದಿಂದ ಕಾಯ್ತಿರ್ತಕ್ಕಂಥದ್ದು ಹುಣ್ಣಿಮೆ ಎಂದು ನನ್ನ ಭವಿಷ್ಯತ್ ಹೇಗಿದೆ, ನನ್ನ ಭವಿಷ್ಯದಲ್ಲಿ ಇವತ್ತು ನಾನು ಮಾಡಿಕೊಳ್ಬೋದಾದಂಥ ತಂತ್ರಸಾರವಾದರೂ ಏನು, ಇದರ ಬಗ್ಗೆ ನಿಮ್ಮ ಚಿಂತನೆ ಇದೆ, ಆ ಚಿಂತನೆಗೆ ತಕ್ಕ ಪ್ರತಿಫಲ ಬನ್ನಿ. ರಾಶಿಫಲವನ್ನು ನೋಡಿ ದರ್ಪಣಾಂಜನವನ್ನು ತಿಳ್ಕೊಂಡು ದರ್ಪಣಾಂಜನ ದರ್ಶನ ಆಗಬೇಕು, ರಾಶಿಫಲದತ್ತ ಗಮನ ಹರಿಸಬೇಕು. ಭಗವತೀ ಶ್ರೀರಾಜರಾಜೇಶ್ವರೀ ನಮಃ. ಚಕ್ರೇಶ್ವರಿ ಬಾಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಓಂ ಹರಿಂ ಕಾರಾಸನ ಗರ್ಭಿತಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಣೀಂ ಚ ವರ್ಷದಾಂ ಧೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪ್ರಸ್ತಕಭಾಸಮಂಗುಷಧರಾಂ ಸರ್ಗಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಿಣೀಂ. ಓಂ ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮೀ ನಮಃ. ಮಹಾಲಲಿತಾಂ ಬಾಲಾ ತ್ರಿಪುರ ಸುಂದರೀ ನಮಃ. ಚಕ್ರೇಶ್ವರೀ ನಮಃ. ಚಕ್ರಧಾಯಿನೀ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತ್. ಶ್ರೀ ವಿಳಂಬಿನಾಮ ಸಂವತ್ಸರೇ ಉತ್ತರಾಯಣೇ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸ ಶುಕ್ಲಪಕ್ಷ
ಇಪ್ಪತ್ತೊಂಬತ್ತು ಐದು 2018 ಇವತ್ತು ಮಂಗಳವಾರ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಮಂಗಳವಾರ ಹುಣ್ಣಿಮೆ ಅನುರಾಧ ನಕ್ಷತ್ರ ಮಂಗಳವಾರ ಕುಜನಿಗೆ ಸಂಬಂಧಪಟ್ಟ ವಾರ ಜೊತೆಗೆ ಅನುರಾಧ ನಕ್ಷತ್ರ ಕುಜನಿಗೆ ಸಂಬಂಧಪಟ್ಟದ್ದು ಅದರಲ್ಲೂ ಮತ್ತಷ್ಟು ವಿಶೇಷ ಹುಣ್ಣಿಮೆಯ ದಿನ ಇವತ್ತು ನೀವು ಮಾಡುವಂತಹ ಸಂಖ್ಯಾಶಾಸ್ತ್ರ ಪ್ರಕಾರ ಅನುಷ್ಠಾನಗಳಲ್ಲೂ ಅಥವಾ ಮಾಡುವಂತಹ ನಿಮ್ಮ ವ್ಯಾಪಾರ ವ್ಯವಹಾರ ಕೆಲಸ ಕಾರ್ಯಗಳಲ್ಲೂ ಸಹಿತ ಅಭಿವೃದ್ಧಿನ ಮತ್ತು ವಿಶೇಷವಾದಂತಹ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಇವತ್ತು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ದಿನ. ದೇವಿಯ ಆರಾಧನೆ, ದೇವಿಗೆ ಸಲ್ಲಿಸಬಹುದಾದಂಥ ಕೆಂಪು ಪುಷ್ಪಗಳಿಂದ ಅರ್ಚನೆ ಮಾಡತಕ್ಕಂಥದ್ದು, ಅದರಲ್ಲೂ ನಮ್ಮ ಈ ಸಂಚಿಕೆಗಳಲ್ಲಿ ಅಂದರೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೇ ಸುಮಾರು ದಿನಗಳ ಹಿಂದೆ ನಾವು ತಿಳಿಸ್ಕೊಂಡಿದ್ವಿ, ಹುಣ್ಣಿಮೆಯ ದಿನ ಮಂಗಳವಾರ ಹುಣ್ಣಿಮೆ ಬಂದಾಗ ಕೆಂಪು ಗುತ್ತಿ ಹೂವಿನಿಂದ ಅರ್ಚನೆ ಸಂಕಲ್ಪ ಮಾಡೋದರಿಂದ ದೇವಿಗೆ ಆಚರಣೆ ಮಾಡೋದರಿಂದ ಶೀಘ್ರವಾಗಿ ಫಲವನ್ನು ಒಂದು ಸಿದ್ಧಿಸ್ಕೋಬೋದು ಅಂತ. ಆ ಶೀಘ್ರ ಫಲವನ್ನು ಅದರಲ್ಲೂ ಕೆಂಪು ಗುತ್ತಿ ಹೂವು ಎಂಬತಕ್ಕಂಥದ್ದು ಕೇರಳ ಭಾಗದಲ್ಲಿ ಪ್ರತಿಯೊಂದು ಆಲಯಗಳಲ್ಲೂ ವಿಶೇಷವಾಗಿ ಪೂಜಿಸ್ತಾರೆ. ಆದರೆ ನಮ್ಮ ಭಾಗದಲ್ಲಿ ಕರ್ನಾಟಕದಲ್ಲಿ ತುಂಬ ಕಡಿಮೆನೆ. ಆದರೆ ಕೇರಳದಲ್ಲಿ ಕೇರಳ ಭಾಗಗಳಲ್ಲಿ ಕೆಂಪು ಗುತ್ತಿ ಹೂವಿನ ಆಚರಣೆ ಹುಣ್ಣಿಮೆಯ ದಿನದಂದು ದೇವಿಗೆ ಸಮರ್ಪಿಸ್ತಕ್ಕಂಥದ್ದು ಅದು ಮತ್ತಷ್ಟು ವಿಶೇಷ. ಹುಣ್ಣಿಮೆ ಅಂದರೆ ಸಂಪೂರ್ಣವಾದಂತಹ ಚಂದ್ರನ ಬೆಳಕನ್ನು ನೋಡ್ತೀವಿ, ಹಾಗೆ ನಮ್ಮಲ್ಲಿರ್ತಕ್ಕಂಥ ವರ್ಚಸ್ಸನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ತೀವಿ. ಆ ವರ್ಚಸ್ಸು ತೇಜಸ್ಸನ್ನು ಕೊಡ್ತಕ್ಕಂಥದ್ದು ತಾಯಿ ಮಾತ್ರನೇ. ಅದರಿಂದ ದೇವಿಯ ಆರಾಧನೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇನ್ನು ದರ್ಪಣಾಂಜನ ದರ್ಶನ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ಅಂಬಾ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತದೆ ಯಾ ದೇವಿ ಸರ್ವೋದೇಶು ಮಾತೃರೂಪೇಣ ಸಂಸ್ಥೆ ನಮಸ್ತಸ್ಸೆ 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 ನಮೋ ನಮಃ. ಓಂ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಶ್ಚಾರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇನ್ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು, ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ. ಹುಣ್ಣಿಮೆಯ ಈ ಶುಭ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ಕಾಣುವಂಥ ಈ ದಿನ ತಾವು ಮಾಡುವ ಯಾವುದೇ ಕೆಲಸವಾದರೂ ಅಭಿವೃದ್ಧಿಯನ್ನೇ ಕಾಣ್ತೀರಿ, ಹೆಚ್ಚು ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಈ ದಿನ ಮಧ್ಯಾಹ್ನ 2:20 ಸಾಕಷ್ಟು ಅಭಿವೃದ್ಧಿ, ಕೆಲಸ ಕಾರ್ಯಗಳಲ್ಲಿ ಪ್ರಗತಿ, ಆರ್ಥಿಕ ಪರಿಸ್ಥಿತಿಯಲ್ಲೂ ಸಹಿತ ನೆಮ್ಮದಿ, ಹಾಗೆ ಯಾವುದೇ ವೃತ್ತಿರಂಗದಲ್ಲಿರ್ತಕ್ಕಂಥವರಾದರೂ ಬೆಳಕನ್ನು ಕಾಣುವಂತಹ ದಿನ ಈ ಶುಭ ದಿನ. 2:20 ನಂತರ ಒಂದಿಷ್ಟು ಕೆಲಸಗಳಲ್ಲಿ ಮಂದಗತಿಯಲ್ಲಿ ಸಾಗುವಂತಹದ್ದು, ದೂರವಾರ ಪ್ರಯಾಣ ಹೊರಡಬೇಕು ಅಂದಾಗ ಅಡಚಣೆಗಳೆದುರಾಗುವಂಥದ್ದು, ಪ್ರಯಾಣಕ್ಕಾಗಿ ಸಿದ್ಧರಾದರೂ ಸಹಿತ ಅಲ್ಲಿ ಸರಿಯಾದ ಸಮಯಕ್ಕೆ ಹೊರಡೋಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿ ಮಧ್ಯಾಹ್ನದ ನಂತರ ನಡೆಯಬಹುದು. ಹಾಗೆ ಯಾರನ್ನ ಆತ್ಮೀಯರು ಅಂತ ನಂಬಿದ್ದೀರೋ, ಯಾವ ವಿಶ್ವಾಸವನ್ನು ಬೆಳೆಸೋದಕ್ಕಾಗಿ ಯಾರಿಂದ ಏನೆಲ್ಲ ಸಹಾಯಗಳನ್ನು ಅಪೇಕ್ಷೆ ಪಡ್ತಿರ್ತೀರೋ, ಇವತ್ತು ಮಾಧ್ಯಾಹ್ನಿಕ ಕಾಲದಲ್ಲಿ ಅಂತಹ ಒಂದು ಒಳ್ಳೆಯ ಫಲ ಅಲ್ಲ, ಆದರೆ ಸಮಸ್ಯೆ ಎಂಬತಕ್ಕಂಥದ್ದು ಈ ದಿನ ಕಟ್ಟಿಟ್ಟ ಬುತ್ತಿ, ಅದು ಮಾಧ್ಯಾಹ್ನಿಕದ ನಂತರ. ಸಾಧ್ಯವಾದರೆ ಇವತ್ತು ಒಂದು ಅರಿಶಿಣದ ಕೊಂಬು, ಹುಣ್ಣಿಮೆಯಾದ್ದರಿಂದ ಮೇಷರಾಶಿಯವರು ಅರಿಶಿಣ ಕೊಂಬಿನಿಂದ ಅರಿಶಿಣದಿಂದ ಗಂಧವನ್ನು ತೆಗೆದು ಆ ಗಂಧಕ್ಕೆ ಒಂದಿಷ್ಟು ಶ್ವೇತಪುಷ್ಪಗಳನ್ನು ಗಂಧದಲ್ಲದ್ದಿ ನಿಮ್ಮ ಮನೆ ದೇವರಿಗೋ ಅಥವಾ ಶಕ್ತಿ ದೇವರ ಪಾದದ ಮೇಲೋ ಗಂಧದ ಹೂವನ್ನು ಇಡೋದ್ರಿಂದ ಖಂಡಿತ ಸಾಕಷ್ಟು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದರೊಂದಿಗೆ ಅರಿಶಿಣದಿಂದ ಸಿದ್ಧಿಯಾಗಿರ್ತಕ್ಕಂಥ ಗಂಧವನ್ನು ಉಳಿದಿರ್ತಕ್ಕಂಥ ಪೂಜೆಯಾಗಿ ಉಳಿದಿರ್ತಕ್ಕಂಥ ಗಂಧವನ್ನು ಮೇಷರಾಶಿಯವರು ಹಣೆಗಚ್ಚಿಕೊಳ್ಳೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ತುಂಬ ದಿನಗಳಿಂದ ನಿಮ್ಮ ಕಾತುರ ಆತುರದಿಂದ ಕಾಯ್ತಿರ್ತಕ್ಕಂಥ, ಕೆಲಸ ಕಾರ್ಯಗಳು ಯಾವುದೂ ನಡೀತಿಲ್ಲ, ಎಲ್ಲ ಕಡೆ ಅಸಮಾಧಾನ ಇದೆ, ಶತ್ರುಗಳ ಬಾಧೆ ಸಾಕಷ್ಟು ಇದೆ, ಅಥವಾ ಮಾಡುವ ಕೈಂಕರ್ಯಗಳಲ್ಲಿ ಬೆಳಕು ಕಾಣದಿರೋ ಇದ್ದೀವಿ ಅಂತಕ್ಕಂಥ ಮನಸ್ಥಿತಿ ಸಹಿತ ವೃಷಭ ರಾಶಿಯವರಿಗೆ ಸಂಪೂರ್ಣ ಬೆಳಕನ್ನು ಕಾಣ್ತೀರಿ, ಹೆಚ್ಚು ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಈ ದಿನ ಹುಣ್ಣಿಮೆಯಾದ್ದರಿಂದ ಇವತ್ತಿನ ಕೆಲಸಗಳಲ್ಲಿ ಬೆಳಕಿದೆ, ಮಾನಸಿಕವಾದಂತಹ ಒತ್ತಡ ದೂರ ಆಗುತ್ತೆ, ಆತ್ಮೀಯರೊಂದಿಗೆ ಚೆನ್ನಾಗಿರ್ತೀರಿ, ಒಳ್ಳೆ ಸ್ನೇಹವನ್ನು ಬೆಳೆಸ್ತೀರಿ, ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ, ನೂತನವಾದಂಥ ವಸ್ತ್ರಗಳನ್ನು ಧರಿಸ್ತೀರಿ, ಅಥವಾ ಕೆಲವು ವಸ್ತುಗಳನ್ನು ಪರ್ಚೇಸ್ ಮಾಡ್ತಕ್ಕಂಥದ್ದು, ಖರೀದಿ ಮಾಡ್ತಕ್ಕಂಥದ್ದು, ಇದರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ತಂದುಕೊಳ್ಳುವಂತಹ ಪರಿಸ್ಥಿತಿ ತಮ್ಮದಾಗುತ್ತೆ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲೂ ಸಹಿತ ಒಂದಷ್ಟು ಆಸಕ್ತಿಪೂರ್ವಕವಾಗಿ ಒಳ್ಳೆ ಒಳ್ಳೆ ಸ್ಥಳವನ್ನು ನೋಡ್ತೀರಿ, ಒಂದಿಷ್ಟು ಸಾಧ್ಯವಾದರೆ ಹಣಕಾಸಿನಲ್ಲಿ ಅಥವಾ ಒಂದಿಷ್ಟು ವಿಶೇಷವಾಗಿರ್ತಕ್ಕಂಥ ಅರ್ಥಪೂರ್ಣವಾದಂಥ ಬದುಕನ್ನು ಕಂಡು ಅಡ್ವಾನ್ಸ್ ಕೊಡ್ತಕ್ಕಂಥದ್ದು, ಹೆಚ್ಚು ಲಾಭವನ್ನು ಗಳಿಸುವಂತಹ ನಿಟ್ಟಿನಲ್ಲಿ ನಿಮ್ಮ ಮನಸ್ಥಿತಿ ಇದೆ. ವೃಷಭ ರಾಶಿಯವರಿಗೆ ಸಾಕಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಈ ಶುಭ ದಿನ ನಿಮ್ಮ ಇಷ್ಟಾರ್ಥಗಳಿಗೋಸ್ಕರ, ಇಷ್ಟಾರ್ಥ ಸಿದ್ಧಿಗೋಸ್ಕರ ಹನುಮನ ಪ್ರಾರ್ಥನೆ ಮಾಡಿ
ಹನುಮನ ಮಂದಿರದ ಮುಂಭಾಗದಲ್ಲಿ ಒಂದಿಷ್ಟು ಜೇನುತುಪ್ಪವನ್ನಿಟ್ಟು ನೈವೇದ್ಯ ಮಾಡಿ ಆ ಜೇನುತುಪ್ಪವನ್ನು ದೇವರ ಪ್ರಸಾದಕ್ಕೂ ಅಥವಾ ದೇವರ ಭಕ್ತರಿಗೋ ಅಲ್ಲಿರ್ತಕ್ಕಂಥ ಓಡಾಡುವಂಥ ಭಕ್ತರಿಗೋ ಆ ಒಂದು ಜೇನುತುಪ್ಪವನ್ನು ನಿಮ್ಮ ಕೈಯಿಂದ ಪ್ರಸಾದವಾಗಿ ಕೊಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ಬಗ್ಗೆ ಒಂದಿಷ್ಟು ಕಾಳಜಿ ಬೇಕು, ಮನಸ್ಸಲ್ಲಿ ಶಾಂತಿ ನೆಮ್ಮದಿಯನ್ನು ತಂದುಕೊಳ್ಳಬೇಕು. ಇವತ್ತು ವೃತ್ತಿ ಧರ್ಮದಲ್ಲಿ ಒಂದಿಷ್ಟು ಅಭಿವೃದ್ಧಿನ ಕಾಣ್ತೀರಿ, ಅಸಮಾಧಾನವನ್ನು ಕಾಣ್ತೀರಿ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ತಿಲ್ವೇನೋ ಅಥವಾ ದೂರಭಾರ ಪ್ರಯಾಣ ಹೊರಡಬೇಕಾಗಿದೆಯೇನೋ ಅಥವಾ ಯಾರನ್ನ ನಂಬಿದ್ದೀರೋ ಅವರಿಂದ ಮೋಸ ಆಗ್ತಾ ಇದೆಯೋ ಅಂತಕ್ಕಂಥ ಮನಸ್ಥಿತಿ ನಿಮಗಾಗಿರಬಹುದು. ಅದರಿಂದ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಹೆಣ್ಮಕ್ಕಳಾಗಲಿ ಗಂಡ್ಮಕ್ಕಳಾಗಲಿ ಸಾಧ್ಯವಾದಷ್ಟು ಮೌನವಾಗಿದ್ದು ಈ ಕ್ಷಣದಲ್ಲಿ ಬರ್ತಕ್ಕಂಥ ಒಂದು ಅಚಾತುರಿಗಳಾಗುವಂಥ ಸನ್ನಿವೇಶಗಳನ್ನು ಮೌನದಿಂದ ಸಾಧನೆ ಮಾಡಬೇಕು, ಮೌನದಿಂದ ಸಿದ್ಧಿಪಡಿಸ್ಕೊಳ್ಬೇಕು. ಯಾರೊಬ್ಬರೊಂದಿಗೂ ಘರ್ಷಣೆ ಮಾಡ್ಕೊಳ್ಳೋದು ಬೇಡ, ಯಾರೊಬ್ಬರನ್ನು ಸಹಿತ ದೂಷಣೆ ಮಾಡ್ತಕ್ಕಂಥದ್ದು ಬೇಡ. ಯಾರೊಬ್ಬರನ್ನ ಮಾತಾಡಬೇಕಾದರೂ ಸಮಾಧಾನ ತೃಪ್ತಿಕರವಾಗಿ ಮಾತಾಡಿ. ನಿಮ್ಮ ಕಾಯಕದಲ್ಲಿ ನಿಮ್ಮಿಂದ ಲೋಪ ಆಗಬಾರದು. ಸಾಧ್ಯವಾದಷ್ಟು ಇವತ್ತು ತಾಳ್ಮೆ ತೆಗೆದುಕೊಂಡ್ರೆ ಹೆಚ್ಚು ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವ ಕಾಯಕದಲ್ಲಿ ಸಾಕಷ್ಟು ಪ್ರಗತಿಯನ್ನೇ ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜೇಕ ಕರ್ಕಾಟಕ ರಾಶಿಯಿಂದ. ಖಂಡಿತಮ್ಮ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಿ ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹುಣ್ಣಿಮೆಯ ದಿನ ಚಂದ್ರನ ವಿಶೇಷವಾಗಿರ್ತಕ್ಕಂಥ ಕೃಪಾಶೀರ್ವಾದದಿಂದ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಚಂದ್ರಶೇಖರನ ಪ್ರಾರ್ಥನೆ ಮಾಡ್ತಾ ಶಿವಾಲಯಕ್ಕೆ ಹೋಗಿ ಒಂದಿಷ್ಟು ಭಸ್ಮಾರ್ಚನೆ, ಬಿಲ್ವಾರ್ಚನೆ ಅಥವಾ ಗೋಕ್ಷೀರವನ್ನು ಈಶ್ವರನ ದೇವಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಒಳಿತನ್ನು, ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಇವತ್ತು ಮಧ್ಯಾಹ್ನ 12ರಿಂದ 4ರ ಒಳಗಾಗಿ ವಿಶೇಷವಾಗಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಹೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಈ ದಿನ ತಾವು ಮಾಡುವ ಯಾವುದೇ ಕೈಂಕರ್ಯಗಳಾದರೂ, ಕೆಲಸಗಳಾದರೂ ಸಹಿತ ಸಮಾಧಾನದಿಂದ ತೃಪ್ತಿಕರವಾದಂತಹ ಕೆಲಸವನ್ನು ಮಾಡತಕ್ಕಂಥದ್ದು ಬಹಳ ಉತ್ತಮ. ದುಡುಕಿ ಮಾತಾಡೋದು ಬೇಡ, ನಿಷ್ಠೂರಕ್ಕೊಳಗಾಗೋದು ಬೇಡ. ಸಾಧ್ಯವಾದರೆ ಸಮಾಧಾನದಿಂದ ವರ್ತನೆ ಮಾಡಿ, ಇಲ್ಲಾಂದರೆ ಮೌನದಿಂದಿದ್ದು ಕಾಲವನ್ನು ಕಳೀರಿ. ಒಟ್ಟಾರೆ ಹೇಳಬೇಕಂದರೆ ಕರ್ಕಾಟಕ ರಾಶಿಯವರು ವ್ಯಾಜ್ಯ ಕದನಗಳಿಗೆ ಮಾತ್ರ ನೀವು ತಲೆ ಹಾಕುವಂಥದ್ದಲ್ಲ. ಸಾಧ್ಯವಾದಷ್ಟು ಶಾಂತಿ ನೆಮ್ಮದಿಯುತವಾಗಿರಿ, ಹೆಚ್ಚು ಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ನಾನು ನಂದು ಎಂಬತಕ್ಕಂಥದ್ದಾಗಲಿ, ಗರ್ಜನೆ ಮಾಡತಕ್ಕಂಥದ್ದಾಗಲಿ ಅಥವಾ ಮಾಡುವ ಕೈಂಕರ್ಯಗಳ ಕೆಲಸಗಳಲ್ಲಿ ಯಶಸ್ಸು ಕಾಣದಿರತಕ್ಕಂಥದ್ದಾಗಲಿ, ಇವತ್ತಿನ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿನ ಕಾಣಲಿಕ್ಕಾಗಿ ನೀವೇನು ಶ್ರಮಿಸ್ತೀರೋ ಆ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದಷ್ಟು ವರ್ಚಸ್ಸು ತೇಜಸ್ಸಿನಿಂದ ಸಿಂಹರಾಶಿಯವರು ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಒಳ್ಳೆಯ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಹುಣ್ಣಿಮೆಯ ಈ ಶುಭ ದಿನದಂದು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಂಗಳವಾರದಿಂದ ಗೋಧಿ ತೊಗರಿಬೇಳೆ, ಗೋಧಿ ಮತ್ತು ತೊಗರಿಬೇಳೆಯನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿ ಅದರ ಜೊತೆಗೆ ಒಂದಷ್ಟು ಬೆಲ್ಲ, ಒಂದು ಸ್ವಲ್ಪ ಜೇನುತುಪ್ಪ ಇದನ್ನು ಆರಾಧನೆ ಮಾಡತಕ್ಕಂಥದ್ದು ಹನುಮನ ಆಲಯಕ್ಕೋ ವಿಷ್ಣು ಸಾನ್ನಿಧ್ಯಕ್ಕೋ ತೆಗೆದುಕೊಂಡು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾರ್ಯಾರು ಯಾವ್ಯಾವ ಕೆಲಸಗಳನ್ನು ಮಾಡಬೇಕು ಅದರಲ್ಲೂ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಒಂದು ಲೇವಾದೇವಿ ಮಾಡತಕ್ಕಂಥದ್ದು, ಹಣಕಾಸನ್ನು ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು ಅಥವಾ ಮತ್ತೊಬ್ಬರ ಕೈಯಡ್ಡಿ ಸಾಲವನ್ನು ತೆಗೆದಿರ್ತಕ್ಕಂಥದ್ದು ಅಥವಾ ಯಾವುದನ್ನು ವಸ್ತುಗಳನ್ನು ಮತ್ತೊಬ್ಬರ ಜವಾಬ್ದಾರಿಯುತವಾದಂಥ ವಸ್ತುಗಳನ್ನು ನಿಮ್ಮ ಜವಾಬ್ದಾರಿಯಲ್ಲಿಟ್ಕೊಂಡು ಅದನ್ನು ವಸ್ತುಗಳು ಏನಾದರೂ ಹೆಚ್ಚು ಕಮ್ಮಿ ಆದಾಗ ನಾಳೆ ನೀವು ತಲೆ ಕೊಡಬೇಕಾಗತ್ತೆ. ಸಾಧ್ಯವಾದಷ್ಟು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಪರರ ಕೆಲಸಕ್ಕಾಗಲಿ ಅಥವಾ ಇನ್ನೊಬ್ಬರ ವಿಚಾರಕ್ಕಾಗಲಿ, ಇನ್ನೊಬ್ಬರ ಮನಸ್ಥಿತಿಯ ಬಗ್ಗೆ ಚಿಂತನೆ ಮಾಡಿದರೆ ನೀವು ಒಂದು ಹೆಜ್ಜೆ ಮುಂದೆ ಹಾಕೋದಾಗಲಿ, ಇದ್ಯಾವುದೂ ಸಮಂಜಸವಲ್ಲ. ಇದರಿಂದ ಮಹಾಪರಾಧ, ಮತ್ತೊಂದು ಥರ ಸಮಸ್ಯೆಗೀಡಾಗುತ್ತೆ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಈ ದಿನ ಸಾಧ್ಯವಾದಷ್ಟು ವಾಹನ ಓಡಿಸುವಾಗ ಸಮಾಧಾನದಿಂದ ತಾಳ್ಮೆಯಿಂದ ವರ್ತನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಅತಿಯಾದಂತಹ ವೇಗ ಒಳ್ಳೆಯದಲ್ಲ, ಜೊತೆಗೆ ಇನ್ನೊಬ್ಬರ ಮಾತು ಕೇಳಿಕೊಂಡು ನೀವು ಮುಂದೆ ನಡೀತಕ್ಕಂಥದ್ದು ಸಮಂಜಸವಲ್ಲ. ಭೂಮಿಗೆ ಸಂಬಂಧಪಟ್ಟ ವಿಚಾರ, ವ್ಯವಹಾರಗಳಿಗೆ ಸಂಬಂಧಪಟ್ಟ ವಿಚಾರ ಅಥವಾ ಮತ್ತಿಬ್ಬರ ವ್ಯವಹಾರಗಳ ಮಧ್ಯದಲ್ಲಿ ನೀವು ಮೂಗು ತೋರಿಸುವಂಥದ್ದು, ಇನ್ನೊಬ್ಬರ ಮಾತಿಗೆ ಸ್ಪಂದಿಸಿ ನೀವು ಅಲ್ಲಿ ಶುರುಡಿ ಸೈನ್ ಹಾಕುವಂಥದ್ದು, ಮತ್ತು ಯಾವುದಾದ್ರು ಚೆಕ್ಕುಗಳನ್ನು ಬ್ಲ್ಯಾಂಕ್ ಚೆಕ್ಕುಗಳನ್ನು ಕೊಡ್ತಕ್ಕಂಥದ್ದು ಈ ದಿನ ಅಷ್ಟು ಸಮಂಜಸವಾದ್ದಲ್ಲ. ಬಹಳ ಜೋಪಾನ, ಎಚ್ಚರ ಇರಲಿ. ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಇವತ್ತಿನ ದಿವಸ ಹೆಣ್ಣುಮಕ್ಕಳು ಸಾಧ್ಯವಾದಷ್ಟು ಸಣ್ಣ ಪುಟ್ಟ ಆರೋಗ್ಯ ಕೆಟ್ಟರೂ ಸಹಿತ ಆಗಿಂದಾಗಲೇ ವೈದ್ಯರ ಸಲಹೆ ಪಡೀತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು ಕೈಗೋ ಕಾಲಿಗೋ ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದು, ಕಾಲಿನ ಹೆಬ್ಬೆರಳಿಗೆ ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ಳುವಂಥದ್ದು, ಇವತ್ತು ಯಾವುದೇ ಒಂದು ಅಸಮಾಧಾನ ಆದರೂ ಇವತ್ತಿನಿಂದ 11ರಿಂದ 15 ದಿವಸದ ತನಕ ಇಂಥದೇ ಸಮಸ್ಯೆಗಳು, ಅಂದರೆ ಬರ್ತಕ್ಕಂತಹ ಮುಂಬರ್ತಕ್ಕಂತಹ ಕೃಷ್ಣ ಪಕ್ಷದ ಸಂಪೂರ್ಣ ದಿನಗಳು ಸಮಸ್ಯೆ ಎಂಬತಕ್ಕಂಥ ಸೆರೆಮಾಲೆಯಲ್ಲಿ ಸಿಗುತ್ತೀರಿ. ಇವತ್ತು ನಡೆಯುವ ಹೆಜ್ಜೆ, ಹಾಕುವ ಮಾತು ಅಂದರೆ ಹಾಕುವ ಹೆಜ್ಜೆ ಅಥವಾ ಮಾತಾಡುವ ಮಾತು,
ಮಾಡುವಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಸಹಿತ ಶಾಂತಿ ನೆಮ್ಮದಿ ಸಿಂಹರಾಶಿಯವರಿಗೆ ಅಗತ್ಯವಾಗಿರಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ, ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಕನ್ಯಾರಾಶಿಯವರಿಗೆ ಚಂದ್ರ ಮತ್ತು ಗುರು ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ. ಇವತ್ತು ಸಾಧ್ಯವಾದರೆ ಒಂದೆರಡು ವಿಳೆದೆಲೆ, ಒಂದು ಬಟ್ಲಡಿಕೆ, ಒಂದು ಚೂರು ಬೆಲ್ಲ, ಇದಿಷ್ಟನ್ನು ಹನುಮನ ಆಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದರಿಂದ, ಅಥವಾ ವಾನರ ಸೈನ್ಯಗಳೆಲ್ಲರೂ ಕಂಡು ಬಂದರೆ ಆ ವಾನರ ಸೈನ್ಯಕ್ಕೆ ಒಂದಿಷ್ಟು ಹಣ್ಣು ಹಂಪಲು ಕೊಟ್ಟು, ಅಥವಾ ಬೆಲ್ಲ ಕಡಲೆಕಾಯಿ ಇಂಥದ್ದನ್ನು ಕೊಟ್ಟು ಪ್ರಾರ್ಥನೆ ಮಾಡೋದರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಹನುಮನ ಆಲಯದಲ್ಲಿ ಗೋಕ್ಷೀರದಿಂದ ಸ್ವಾಮಿಗೆ ಅಭಿಷೇಕ, ಅಥವಾ ಜೇನುತುಪ್ಪದಿಂದ ಅಭಿಷೇಕ, ವಿದ್ಯಾರ್ಥಿಗಳಿಗೆ ತಮ್ಮ ವಿದ್ಯಾರ್ಜನೆ ಅಭಿವೃದ್ಧಿ ಆಗಲಿಕ್ಕೋಸ್ಕರ, ಮೆಮೊರಿ ಮತ್ತಷ್ಟು ಇಂಪ್ರೂವ್ ಆಗಲಿಕ್ಕೋಸ್ಕರ ಹನುಮನ ಸಾನ್ನಿಧ್ಯದಲ್ಲಿ ಮಾಡಿಸಿರ್ತಕ್ಕಂಥ ಅಭಿಷೇಕ ಅಂದರೆ ಜೇನುತುಪ್ಪದಿಂದ ಅಭಿಷೇಕವನ್ನು ಮಾಡಿಸಿ ಆ ಅಭಿಷೇಕ ಪ್ರಸಾದವನ್ನು ನೀವು ಸ್ವೀಕರಿಸಿದ್ದೇ ಆದರೆ ನಿಮಗೆ ಮತ್ತಷ್ಟು ಮೆಮೊರಿ, ಮತ್ತಷ್ಟು ಜ್ಞಾಪಶಕ್ತಿ, ಮಾಡುವಂಥ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಇವತ್ತು ಸಾಧ್ಯವಾದರೆ ಸಾಕು ಪ್ರಾಣಿಗಳಿರಲಿ, ಕಾಡು ಪ್ರಾಣಿಗಳಿರಲಿ, ಅಥವಾ ಪಕ್ಷಿಗಳು ಪಕ್ಷಿಗಳಾಗಲಿ, ಯಾವುದೇ ಒಂದು ಪಕ್ಷಿ ಪ್ರಾಣಿ ಪಕ್ಷಿಗಳಿದ್ದರೂ ಸಹಿತ ಅಂಥದ್ದಕ್ಕೆ ಇವತ್ತು ಕನ್ಯಾರಾಶಿಯವರು ನಿಮ್ಮ ಕರದಿಂದ ಒಂದಿಷ್ಟು ದವಸ ಧಾನ್ಯಗಳನ್ನು, ಹಣ್ಣು ಹಂಪಲುಗಳನ್ನು ಕೊಟ್ಟು ನೀವು ಪ್ರಾರ್ಥನೆ ಮಾಡಿದ್ದೆ ಆದರೆ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾರಾಶಿವರಿಗೆ ದಿನ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಂಡಿದ್ದಾಯ್ತು. ಇನ್ನು ತುಲಾರಾಶಿಯಿಂದ ಫಲಾಫಲಗಳು ಹೇಗಿದೆ ಅಂತ ತಿಳಿಸ್ಕೊಡ್ತಾರೆ ಕುರುಚರು ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂಥ ಸಮಯ. ಇಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಿಮ್ಮ ಸ್ವರ ತರಂಗದ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಗುರುಜರು ತಿಳಿಸ್ಕೊಡ್ತಾರೆ. ಬನ್ನಿ ಹಾಗಿದ್ರೆ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿ. ರೇಖಾ ಅಂತ. ರೇಖಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತುಮಕೂರಿಂದ. ಯಾರ ಬಗ್ಗೆ ಮಾತಾಡ್ತಿರುವ ಈಗ? ಸರಿ, ಮಾತಾಡಿ. ಹಲೋ, ಹಲೋ ಗುರುಜಿ, ನಮಸ್ತೆ. ನಮಸ್ತೆ ತಾಯಿ, ಹೇಳಮ್ಮ. ನಾವು ಕೆಲಸದ ಬಗ್ಗೆ ಕೇಳಬೇಕಿತ್ತು. ಹೇಳಮ್ಮ. ನಾವು ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಸರ್, ಪರ್ಮನೆಂಟ್ ಅಂತ ಎಲ್ಲೂ ಆಗ್ತಾ ಇಲ್ಲ ಗುರುಜಿ, ಅದಕ್ಕೋಸ್ಕರ ಎಲ್ಲ ಪರ್ಮನೆಂಟ್ ಆಗುತ್ತೆ ಅಂತ ಕೇಳಬೇಕಿತ್ತು. ನೋಡು ತಾಯಿ, ಪರ್ಮನೆಂಟ್ ಅಂತಕ್ಕಂಥ ಕೆಲಸ ಅದು ಒಂದು ಸರ್ಕಾರಿ ಉದ್ಯಮದಲ್ಲಿ ಮಾತ್ರ. ಆದರೆ ನಿನ್ನ ಸ್ವರತರಂಗ ಪ್ರಕಾರ ಸರ್ಕಾರಿ ಉದ್ಯಮೆ ಆಗಲಿ ಅಥವಾ ಪರ್ಮನೆಂಟ್ ಆಗುವಂತಹ ಕೆಲಸಗಳಾಗಲಿ ಇಲ್ಲಿವರೆಗೂ ಬಂದಿಲ್ಲ, ಬರೋದು ಬಹಳ ಕಷ್ಟ ಅನಿಸುತ್ತೆ. ಆದರೆ ಒಂದು ಉಳಿದಂಥ ಕೆಲಸಗಳನ್ನು ನಿನ್ನ ಮನಸ್ಸು ಸಮಾಧಾನ ಹೇಗಿರುತ್ತೋ ಹಾಗೇ ಮಾಡ್ಕೊಂಡು ಹೋಗಬೇಕಾಗತ್ತೆ. ಆದರೆ ಕಳೆದ 6 ತಿಂಗಳಿಂದಲೂ ಒಂದಲ್ಲ ಒಂಥರ ಸಮಸ್ಯೆಗಳು, ನೋವಿನಲ್ಲೇ ಇದೆಯಾ ನೀನು? ಎಷ್ಟೋ ಸತಿ ಉದ್ಯೋಗ ಬೇಡ, ಏನು ಬೇಡಪ್ಪ, ನೆಮ್ಮದಿಯಾಗಿ ಎಲ್ಲ ಒಂದು ಕಡೆ ಇದ್ದರೆ ಸಾಕಪ್ಪ ಅನ್ನೋ ಥರ ಚಿಂತನೆಯೂ ಮಾಡ್ತಾ ಇರ್ತೀಯ. ಪ್ರಸ್ತುತ ಗ್ರಹಗತಿಗಳು ಸರಿ ಇಲ್ಲದ್ರಿಂದ, ಒಂದಷ್ಟು ದೋಷಗಳಿರೋದ್ರಿಂದ, ಕೊನೆಗೆ ಈ ಕಳೆದ ಒಂದು 6 ತಿಂಗಳಿಂದ ಏನಾದರೂ ದಾಟಿರ್ಬೋದಾ, ಅಥವಾ ಯಾರಾದರೂ ತಂತ್ರಭಾಗ ಮಾಡಿರ್ಬೋದಾ, ಅಥವಾ ಯಾರಾದರೂ ಮಾಡಿ ಹಾಕಿರೋದನ್ನ ದಾಟಿರ್ಬೋದಾ ಅಂತಕ್ಕಂಥ ಸಂದೇಹನೂ ನಿನಗಿದೆ. ಯಾಕೆಂದರೆ ಮನಸ್ಸಿಗೆ ನೋವು ಅಷ್ಟಿದೆ, ಆರೋಗ್ಯ ಸರಿ ಇರೋದಿಲ್ಲ, ಆಗಿಂದಾಗಲೇ ಕಿಬ್ಬೊಟ್ಟೆ ಮತ್ತು ಹೊಟ್ಟೆಗೆ ಸಂಬಂಧಪಟ್ಟ ಬಾಧೆಯನ್ನು ನೀನು ಅನುಭವಿಸ್ತಾ ಇರ್ತೀಯ. ನಿನ್ನ ಸ್ವರತರಂಗ ಪ್ರಕಾರ ಆರ್ಥಿಕ ಸಂಕಷ್ಟಗಳು ಸಾಕಷ್ಟು ಇದೆ, ಇದನ್ನು ಸರಿಪಡಿಸ್ಕೊಳ್ಬೇಕು ಒಂದು. ಜೊತೆಗೆ ಸಾಧ್ಯವಾದರೆ ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರದಲ್ಲಿ ಒಂದು ರಾತ್ರಿ ಮಲಗಿದ್ದು ನೀವು ನಿಮ್ಮ ಪರಿವಾರ ಒಂದು 4 ಜನ ಅಂದರೆ ಒಂದು ಫ್ಯಾಮಿಲಿ ಹೋಗಿ ಎಲ್ಲನ ಒಂದು ಕ್ಷೇತ್ರದಲ್ಲಿ, ತೀರ್ಥಕ್ಷೇತ್ರದಲ್ಲಿ ಒಂದು ರಾತ್ರಿ ಮಲಗಿದ್ದು, ಅಲ್ಲಿ ಬೆಳಗ್ಗೆ ಎದ್ದು ತೀರ್ಥ ಸ್ನಾನ ಮತ್ತು ದೇವರ ದರ್ಶನ, ಅಲ್ಲಿ ಕೊಡುವಂಥ ಪ್ರಸಾದ, ಇದನ್ನು ಸ್ವೀಕರಿಸೋದ್ರಿಂದ ಒಂದಿಷ್ಟು ಶಾಂತಿ ನೆಮ್ಮದಿ. ಇದಾದ ನಂತರ ಒಮ್ಮೆ ಹರಿಯೋ ನೀರಲ್ಲಿ ಸ್ನಾನ ಮಾಡಿ. ಆಗ ಸಾಧ್ಯವಾದಷ್ಟು ನಿಮ್ಮ ಸ್ವರತರಂಗ ಪ್ರಕಾರ ಇರತಕ್ಕಂಥ ದೋಷಗಳನ್ನು ದೂರವಾಗಿ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ಸಿದ್ಧಪಡಿಸ್ಕೊಳ್ತೀರಾ ತಾಯಿ? ಒಳ್ಳೆಯದಾಗಲಿ. ತುಮಕೂರಿನಿಂದ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ರೇಖಾ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಹೇಳಿಮ್ಮ. ತ್ರಿವೇಣಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬಿಡದಿಯಿಂದ. ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನನ್ನ ಬಗ್ಗೆನೇ ಮಾತಾಡ್ತೀನಿ. ಸರಿ, ಮಾತಾಡಿ. ಹಲೋ, ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಬಗ್ಗೆ ಹೇಳಬೇಕಾಯ್ತು, ಮದ್ವೆ ಬಗ್ಗೆ. ಏನು ಓದಿದ್ಯಮ್ಮ? SLC ಮಾಡಿದ್ದೀನಿ. ಮದುವೆ ಗಂಡುಗಳು ನೋಡ್ತಿದ್ದಾರೆ, ಗಂಡುಗಳು ಬದುಕ್ತಾ ಇದಾವೆ, ಹೋಗ್ತಾವ್ರೆ, ಯಾವ್ದು ಸೆಟ್ ಆಗ್ತಾ ಇಲ್ಲ, ಅದಕ್ಕೆ ಕೇಳೋಣ ಅಂತ. ಅಯ್ಯೋ, ಮೊನ್ನೆ ಇಬ್ರು ಬಂದಿದ್ದಾರೆ, ಅವರು ಅದೇನು ಗುಣ ಕೊಟ್ಟದ್ರಲ್ಲಿ 26 ಬಂದಿದೆ, ಅದಕ್ಕೆ ಕೇಳೋಣ ಅಂತ ನಮ್ಮ ಮದುವೆ ಬಗ್ಗೆ. ಆ 26 ಗಣಕೂಟ ಅನ್ನೋದು ಅದು ಸೈಡಲ್ಲಿ ಇಡಿ, ಅದು ಬೇಡ.
ಆ ಇಬ್ಬರಲ್ಲಿ ನಿನಗೆ ಇಷ್ಟವಾಗಿರ್ತಕ್ಕಂಥವ್ರು ಇದ್ದಾರಾ? ನಿನಗೆ ಇಷ್ಟವಾಗಿರ್ತಕ್ಕಂಥವ್ರು ಇದ್ದಾರೆ, ಇದ್ದು ಅವ್ರ ಕಡೆಯಿಂದ ಇನ್ನೂ ಉತ್ತರ ಬಂದಿಲ್ಲ. ಇಲ್ಲ, ಅವರು ಯಾವಾಗ ಮಾಡ್ಕೊಡ್ತೀರಾ ಅಂತ ಕೇಳುತ್ತಿದ್ದಾರೆ. ಮತ್ತೆ ಹಾಗಾದ್ರೆ ಸಂತೋಷ ಅಲ್ವಾ? ಸಂತೋಷನೇ, ಆದ್ರೆ ನಮ್ಮಅಮ್ಮ ನಮ್ಮ ಆಂಟಿ ಎಲ್ಲ ಇನ್ನೊಂದ್ ಸ್ವಲ್ಪ ನೋಡೋಣ ಅಂತ ಇದ್ದಾರೆ. ನೋಡು ತಾಯಿ, ನಾನೊಂದು ಮಾತು ಹೇಳ್ತೀನಿ ಕೇಳು. ಕಾಲ ಮುಗಿದಷ್ಟು, ಕಾಲ ಬಂದಷ್ಟು ನಾವು ನೋಡ್ತಾನೆ ಹೊರಟ್ರೆ ಜೀವನ ಎಲ್ಲ ನೋಡೋಂಗೆ ಆಗತ್ತೆ. ನಮಗೆ ಅಂತ ಅಂದರೆ ನಿನ್ನ ಮನಸ್ಸಿಗೆ ಸಮಾಧಾನವಾಗಿದ್ದು ನಿನಗದು ಸರಿ ಅನಿಸಿದ್ರೆ ಆ ಪರಿವಾರ, ಆ ಒಂದು ಪರಿಸ್ಥಿತಿ, ಮತ್ತು ಆತನಿರ್ತಕ್ಕಂಥ ಉದ್ಯೋಗ, ಆತನಿಗೆ ಬರ್ತಕ್ಕಂಥ ಸಂಬಳ, ಮತ್ತು ಆ ಮನೇಲಿ ಎಷ್ಟು ಜನ ಇದ್ದಾರೆ, ಇದ್ರ ಬಗ್ಗೆ ಎಲ್ಲ ನೀನು ಚರ್ಚೆ ಮಾಡಿ ನಿನಗೆ ಸಮಂಜಸ ಅನಿಸಿದ್ರೆ ನೀನು ಸಂತೋಷಕ್ಕೆ ಒಪ್ಪಿಗೋ, ಅದನ್ನೇ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳು. ಅದನ್ನು ಬಿಟ್ಟು ಹೋಗ್ತಾ ಇದ್ದಷ್ಟು ಆಳ ನೋಡ್ತಾ ಇದ್ರೆ ಅದು ಆಳ ಹೋಗ್ತಾನೆ ಇರುತ್ತೆ ವಿನಃ ಅದು ಕೊನೆನೇ ಇಲ್ಲ. ದೇವ್ರು ಕೊಟ್ಟಾಗ ಹೇಳಮ್ಮ. ನಮ್ಮ ಅಜ್ಜಿ ಬೇರೆ ತೀರೋಗಿದ್ದಾರೆ, ಅದಕ್ಕೆ ಇವರು ಒಂದು 3 ತಿಂಗಳು ತುಂಬಲಿ ಆಮೇಲೆ ಕೇಳೋಣ ಅಂತ ಇದ್ದಾರೆ. ಹಾ, ಅಜ್ಜಿ ಅಂದ್ರೆ ತಾಯಿ ಕಡೆನಾ ತಂದೆ ಕಡೆನಾ? ಇದು ತಂದೆ ಕಡೆನಾ? ತಂದೆ ಕಡೆ. ತಂದೆ ಕಡೆ. ತಂದೆ ಕಡೆ ಆದ್ರಿಂದ ದೋಷ ಇಲ್ಲ. ತಂದೆ ಕಡೆ ಆದ್ರಿಂದ ದೋಷ ಇಲ್ಲ, ಭಯ ಬೀಳುವಂಥದ್ದೇನಿಲ್ಲ. ಒಳ್ಳೆ ಸಂಸಾರ, ಒಳ್ಳೆ ಕುಟುಂಬ ಆಗಿದ್ರೆ ಸಂತೋಷ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು, ಅದು ನಿಮ್ಮ ಅಜ್ಜಿಯವ್ರಿಗೂ ತೃಪ್ತಿ ಆಗತ್ತೆ. ದೇವಸ್ಥಾನದಲ್ಲಿ ಕೇಳಿದ್ರು, ಅದಕ್ಕೋಸ್ಕರ ಸ್ವಲ್ಪ ದಿನ ತಡೀರಿ ಅಂತ ಹೇಳಿದ್ರು. ಕಾರ್ತಿಕ ಕಳೆಯತಕ ಏನು ಮಾತು ಕೊಡಬೇಡಿ ಅಂತ ಹೇಳಿದ್ರು, ಅದಕ್ಕೋಸ್ಕರ. ನೋಡು ಮಗು, ನಾನು ಹೇಳ್ತೀನಿ ಕೇಳು. ತಂದೆ ಕಡೆ ಸಂಬಂಧ ಆದ್ರಿಂದ, ತಂದೆ ಕಡೆ ಸಂಬಂಧದಲ್ಲಿ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಸಾಮಾನ್ಯಕ್ಕೆ ಅಂತಹ ಒಂದು ಶುಭ ಕಾರ್ಯಗಳಾದರೆ ಸಂತೋಷ ಮಾಡ್ಬೋದು ಅಂತ ಒಂದು ಹೇಳ್ತಾರೆ ಹಿರಿಯರು. ಅದರಿಂದ ಧೈರ್ಯವಾಗಿ ನಿಮ್ಗೆ ಆ ಸಂಬಂಧ ಸರಿ ಇದ್ದರೆ ಆ ಸಂಬಂಧವನ್ನು ಬಿಟ್ಕೊಡ್ದಿರಾ ಒಳ್ಳೆ ಮನಸ್ಸಿನಿಂದ, ಅವ್ರನ್ನೂ ಆ ಕಡೆ ಇರ್ತಕ್ಕಂಥ ಹಿರಿಯರನ್ನ ಕರೆದು ಕೂಡಿಸಿ ಮಾತಾಡಿ ನೀವು ಆ ಪರಿಸರದೆಲ್ಲ ಓಡಾಡಿ ಒಂದಲ್ಲ 4 ದಿವಸ ಸರಿಯಾದ ರೀತಿ ಗಮನಿಸ್ಕೊಂಡು ಒಳ್ಳೆ ತೀರ್ಮಾನಕ್ಕೆ ಬಾ. ಈಗಂತೂ ನಿನ್ನ ಸ್ವರತರಂಗದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಗುರುಬಲ ಇದೆ, ಭಯಪಡೋಂಥ ಅವಶ್ಯಕತೆ ಇಲ್ಲ. ಸಾಧ್ಯವಾದರೆ ಒಂದು ನಿಮಗೆ ಅನುಕೂಲ ಆದರೆ ಒಂದು ನವಗ್ರಹ ಶಾಂತಿ ಮಾಡಿಸ್ಕೊ ನಿನ್ನ ಹೆಸರಲ್ಲಿ. ನಿನ್ನ ಹೆಸರಲ್ಲಿ ಒಂದು ನವಗ್ರಹ ಶಾಂತಿ ಮಾಡಿಸ್ಕೊಂಡು ಮುಂದುವರೆದ್ರೆ ಖಂಡಿತ ಒಳ್ಳೆ ಫಲ ಸಿಗುತ್ತೆ. ಒಳ್ಳೆಯದಾಗಲಿ ತಾಯಿ. ಬಿಡದಿಯಿಂದ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ತ್ರಿವೇಣಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಸವಿತಾ ಅಂತೇಳಿ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಬೆಂಗಳೂರಿಂದನೇ ಮಾತಾಡ್ತಿದ್ದೀವಿ ಮೇಡಮ್. ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನಮ್ಮ ಬಗ್ಗೆ ಮತ್ತು ನಮ್ಮ ಮನೆಯವ್ರ ಬಗ್ಗೆ ಮಾತಾಡ್ಬೇಕಿತ್ತು ಮೇಡಮ್. ಸರಿ, ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಮ್ದು ಮದ್ವೆ ಆಗಿ 3 ವರ್ಷ ಆಗ್ತಾ ಬಂತು, ಮಕ್ಕಳಾಗಿರ್ಲಿಲ್ಲ ಸರ್ ಇನ್ನು, ಅದಕ್ಕೆ ಕೇಳ್ಬೇಕಂತ. ಅದ್ರ ಬಗ್ಗೆ ಮದ್ವೆ ಆಗಿ 3 ವರ್ಷ ಆಯ್ತು. ಹಾ ಸರ್, ಈಗ ಮೇಗೆ 3 ವರ್ಷ ಆಯ್ತು. ಮೇಗೆ 3 ವರ್ಷ ಆಯ್ತು, ಇನ್ನು ಒಮ್ಮೆನು ಗರ್ಭ ನಿಂತಿಲ್ಲ? ಇಲ್ಲ ಗುರುಜಿ, ಒಂದ್ಸರೇನು ಗರ್ಭ ನಿಂತಿಲ್ಲ. ಮಂತ್ಲಿ ಡೇಟ್ಸ್ ಎಲ್ಲ ಕರೆಕ್ಟ್ ಆಗ್ತಾ ಇದೆಯಮ್ಮ? ಇಲ್ಲ ಗುರುಜಿ, ಸ್ವಲ್ಪ ಅದು ಕರೆಕ್ಟ್ ಆಗ್ತಾ ಇರ್ಲಿಲ್ಲ ನಂಗೆ. ಸ್ವಲ್ಪ ಥೈರಾಯ್ಡ್ ಇದೆ ಅಂತೇಳಿ ರಿಪೋರ್ಟ್ ಅಲ್ಲಿ ಬಂತು ಗುರುಜಿ, ಸ್ವಲ್ಪ ಇದು ಆಮೇಲೆ ಡಾಕ್ಟರ್ ಕಡೆ ಸಜೆಷನ್ ತಗೊಂಡ್ವಿ, ಸ್ವಲ್ಪ ಇದು ಮಾಡಿದ್ವಿ. ಆಮೇಲೆ ನಮ್ಮ ಮನೆಯದ್ದು ಸ್ವಲ್ಪ ಕೌಂಟ್ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಸ್ವಲ್ಪ ಟ್ಯಾಬ್ಲೆಟ್ ಕೊಟ್ಟಿದ್ರು ಗುರುಜಿ, ಅದೇ ತಗೊಂಡಿದ್ವಿ ಗುರುಜಿ. ಏನು ಇದಾಗಿಲ್ಲ ಗುರುಜಿ. ಖಂಡಿತ ಆಗುತ್ತೆ, ನಿನ್ನ ಸ್ವರತರಂಗ ಪ್ರಕಾರ ಆಗುದಿಲ್ಲ ಅನ್ನೋ ಮಾತೇ ಇಲ್ಲ, ಆಗುತ್ತೆ. ಸ್ವಲ್ಪ ತಾಳ್ಮೆ, ಸಮಾಧಾನ ಬೇಕು. ಅದಕ್ಕಾಗಿ ಪುನಃ ನೀವು ಇಲ್ಲದ ಆದಷ್ಟು ಬೇಗ ಇನ್ನು ತಿರುಗಿ ವೈದ್ಯರ ಹತ್ರ ಹೋಗಿ ಇನ್ನೇನೋ ಒಂದು ಸಮಸ್ಯೆಗಳು ಮಾಡಿಕೊಂಡು ಇನ್ನೇನೋ ಅಷ್ಟು ಆಲೋಚನೆಗಳು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇನ್ನೊಂದು 4-5 ತಿಂಗಳು ವೆಯ್ಟ್ ಮಾಡಿ. ನಿನ್ನೆ ರಿಂಗ್ ಆಯ್ತು ಗುರುಜಿ ಫಸ್ಟ್ ಕಾಲ, ಆಮೇಲೆ ಕಟ್ ಆಗಿ ಹೋಯ್ತು, ಬೇಜಾರಾಯ್ತು. ಪ್ರತಿದಿನ ಟ್ರೈ ಮಾಡ್ತಾ ಇರ್ತೀನಿ ಗುರುಜಿ, ರಿಂಗ್ ಆಗಿರ್ಲಿಲ್ಲ. ನೋಡಮ್ಮ, ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಅದೃಷ್ಟದ ರೇಖೆಗಳು ಬಹಳ ಚೆನ್ನಾಗಿದೆ, ಭಯಪಡಬೇಡ. ಅತಿ ಶೀಘ್ರವಾಗಿ ಸಂತಾನ ಆಗಲಿಕ್ಕೆ, ಗರ್ಭ ನಿಲ್ಲುವಂಥ ಅವಕಾಶಗಳು ಬಹಳಷ್ಟು ಇದೆ. ಇದಕ್ಕೆ ಅಂತ ನಿನ್ನ ಮೆಡಿಸಿನ್ ಆಗಲಿ, ಇದಕ್ಕೆ ಅಂತ ನೀನು ಸರ್ಕಸ್ ಮಾಡೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರು, ಆದಷ್ಟು ಬೇಗ ಸ್ವೀಟ್ ಕಳಿಸು. ಗುರುಜಿ, ಈಗ ತುಲಾರಾಶಿಯಿಂದ. ಖಂಡಿತ ಬಾ. ಇನ್ನು ತುಲಾರಾಶಿ, ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಸಮಸ್ಯೆಗಳು, ಕಷ್ಟಗಳು, ಕಷ್ಟ ಕಾರ್ಪಣ್ಯಗಳು ಅಥವಾ ನಿಂದನೆಯ ಮಾತು, ಸಾಕಷ್ಟು ತೊಂದರೆಗಳನ್ನು ನೋಡಿದ್ದಾಯಿತು. ಇನ್ನು ಮುಂಬರ್ತಕ್ಕಂತಹ ದಿನಗಳಲ್ಲಿ ಬೆಳಕು ಅಂತ ಈಗಾಗಲೇ ಸಾಕಷ್ಟು ಬಾರಿ ನಾನು ತಿಳಿಸಿದ್ದೀನಿ. ಅದೇ ಪ್ರಕಾರ ಸಾಕಷ್ಟು ತಮ್ಮ ತಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದೀರಿ. ಆದರೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಒಂದಿಷ್ಟು ನಿಷ್ಠೂರಕ್ಕೊಳಗಾಗುವಂಥ ದಿನ ಇವತ್ತಂದಿರುವುದು ತಪ್ಪಾಗಲಾರದು. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರು ಯಾರು ಯಾವುದೇ ಕೆಲಸಗಳನ್ನು ಮಾಡೋದಕ್ಕೋದ್ರೂ ಒಂದಿಷ್ಟು ಅಡ್ಡಿ ಆತಂಕ ಇದೆ.
ಅದರಲ್ಲೂ ಇವತ್ತು ಬೆಳಗ್ಗೆ 11 ಗಂಟೆ ತನಕ, 11 ರಿಂದ 4 ಮಧ್ಯದಲ್ಲಿ ಒಂದಿಷ್ಟು ಅವಘಡಗಳಿದೆ, ಒಂದಿಷ್ಟು ಅಸಮಾಧಾನ ಇದೆ. ವಾಹನದಲ್ಲಾಗಲಿ ವ್ಯವಹಾರಗಳಲ್ಲಾಗಲಿ ಸಣ್ಣ ಪುಟ್ಟ ಪೆಟ್ಟು ನೋಡ್ತೀರಿ, ಅದರಿಂದ ಸಮಸ್ಯೆ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ನೋಡ್ತೀರಿ. ಇವತ್ತು ತುಲಾರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಬಹಳ ಎಚ್ಚರಿಕೆ ಬೇಕು. ತುಲಾರಾಶಿಯಲ್ಲಿರ್ತಕ್ಕಂಥವರ ಈ ಸಮಸ್ಯೆಗಳಿಂದ ಮುಕ್ತರಾಗಿ ಒಂದಿಷ್ಟು ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸಿಕೊಂಡು ಇವತ್ತಿನ ದಿನ ಬರ್ತಕ್ಕಂಥ ಕೆಲವು ಗಂಡಾಂತರಗಳಿಂದ ಮುಕ್ತರಾಗಲಿಕ್ಕೋಸ್ಕರ ಸಾಧ್ಯವಾದಷ್ಟು ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ನಿಂಬೆಹಣ್ಣು, ಒಂದು ಅಂಗೈಗಲ ಹಳದಿ ವಸ್ತ್ರ ಅಥವಾ ಹಳದಿ ಕಲರ್ ದಾರ, ಹಳದಿ ಕಲರ್ ಹೂವು, ದಾರ, ನಿಂಬೆಹಣ್ಣು ಇಂಥದ್ದನ್ನು ನಿಮ್ಮ ಮನೆ ದೇವರ ಹತ್ರ ಪ್ರಾರ್ಥನೆ ಮಾಡಿ ಇವತ್ತು ಬರ್ತಕ್ಕಂಥ ತೊಂದರೆ ತಾಪತ್ರಗಳಿಂದ ಮುಕ್ತರಾಗಿ ಒಂದಿಷ್ಟು ಶಾಂತಿ ನೆಮ್ಮದಿನ ನಮಗೆ ಕೊಡಪ್ಪ ಅಂಥೇಳಿ ಮನೆ ದೇವರ ಪ್ರಾರ್ಥನೆ ಮಾಡಿ ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಪೂರ್ವಾಭಿಮುಖವಾಗಿ ನಿಂತು ನೀರಿನಲ್ಲಿ ಹಾಕಬೇಕು. ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗಿಬೇಕು, ಪೂರ್ವಾಭಿಮುಖವಾಗಿ ನಿಂತು ನೀರಲ್ಲಿ ಹಾಕಬೇಕು. ಆ ನೀರಲ್ಲಿ ಹಾಕಿರ್ತಕ್ಕಂಥದ್ದನ್ನು ಒಂದು 10-15 ನಿಮಿಷ ಬಿಟ್ಟು ಅದೇ ನೀರನ್ನು ನೀವೇ ತೆಗೆದುಕೊಂಡು ನಿಮ್ಮ ಕೈಯಾರ ಹೊರಗಡೆ ಹಸಿರು ಗಿಡಗಳ ಮೇಲೆ ಹಾಕಬೇಕು. ಈ ಪ್ರಕಾರ ಮಾಡೋದರಿಂದ ಇವತ್ತು ಬರ್ತಕ್ಕಂತಹ ದೃಷ್ಟಿದೋಷವನ್ನು, ಇವತ್ತು ಆಗುವಂತಹ ದೋಷಗಳನ್ನು, ಅದರಲ್ಲಿ ಇವತ್ತು ಗ್ರಹಸ್ಥಿತಿಗಳಲ್ಲಿ ಬಂದು ಒದಗುವಂಥ ತೊಂದರೆ ತಾಪತ್ರಗಳಿಂದ ಖಂಡಿತ ದೂರ ಮಾಡಿಕೊಳ್ತೀರಿ, ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ರಾಶಿಫಲದಲ್ಲಿ ವೃಶ್ಚಿಕ ರಾಶಿಯವರಿಗೆ ಆರೋಗ್ಯ ವ್ಯವಹಾರಗಳು, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು, ವ್ಯವಹಾರಗಳಲ್ಲಿ ಅಲ್ಪ ಸ್ವಲ್ಪ ತೊಂದರೆ, ಆದರೆ ಉಳಿದಂಥ ಸಮಯದಲ್ಲಿ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಒಂದು ಭೂಮಿ ಬಗ್ಗೆ ಚಿಂತನೆ ಇದ್ದರೆ ಆ ಭೂಮಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ ಅಥವಾ ಸಿದ್ಧಿಪಡಿಸ್ಕೊಳ್ಳುವಂತಹ ಮಾರ್ಗಗಳನ್ನು ಹುಡುಕೊಳ್ತೀರಿ. ಒಟ್ಟಾರೆ ಹೇಳಬೇಕಂದ್ರೆ ಲಾಭ ಎಂಬತಕ್ಕಂಥದ್ದು ಬಹಳ ಅಧಿಕವಾಗಿಯೇ ಇದೆ, ಆದರೆ ಸಮಸ್ಯೆಗಳೆಂಬತಕ್ಕಂಥದ್ದು ಆಗಿಂದಾಗಲೇ ಬಂದು ಒದಗುತ್ತೆ, ಆದರೂ ಆಯಾ ಕ್ಷಣಗಳಲ್ಲೇ ಅದು ದೂರ ಆಗುತ್ತೆ. ಇವತ್ತು ತುಂಬ ದಿನಗಳ ನಂತರ ಸಿಕ್ಕಂಥ ಒಂದು ಅನುಭವ, ಒಂದು ವಿಶೇಷವಾಗಿರ್ತಕ್ಕಂಥ ಲಾಭ. ಇವತ್ತು ಆರ್ಥಿಕ ಪರಿಸ್ಥಿತಿ ಸಹಿತ ಅಷ್ಟೇ ಅಭಿವೃದ್ಧಿಯನ್ನು ಕಾಣ್ತೀರಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಮಾತ್ರ ಒಂದಿಷ್ಟು ಮೌನ ವಹಿಸಿ ಮೌನದಿಂದ ಕೆಲಸವನ್ನು ಮಾಡಿ ಅತಿ ಹೆಚ್ಚು ಲಾಭವನ್ನು ಕಾಣ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತೀರಿ, ಪ್ರಯಾಣದಲ್ಲಿ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಇವತ್ತು ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳನ್ನು ಅತಿ ಹೆಚ್ಚು ಶೀಘ್ರವಾಗಿ ಕಾಣುವಂಥ ವಿಶೇಷವಾಗಿರ್ತಕ್ಕಂಥ ದಿನ. ಆದರೆ ಇವತ್ತು ಸರಿಸುಮಾರು ಸಂಧ್ಯಾಕಾಲ, ಸೂರ್ಯಾಸ್ತಮ, ಚಂದ್ರ ಉದಯಿಸ್ತಕ್ಕಂಥ ಕಾಲ. ಈ ಸಮಯದಲ್ಲಿ ತಾಯಿ ಮಹಾಲಕ್ಷ್ಮಿ ಆರಾಧನೆ ಮಾಡೋದರಿಂದ ನಿಮ್ಮ ಸ್ಥಿತಿಗಳನ್ನು, ಅಂದರೆ ನಿಮ್ಮ ಸ್ಥಿತಿಗತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾಣಬೇಕಾದರೆ ತಾಯಿ ಮಹಾಲಕ್ಷ್ಮಿಯ ಆರಾಧನೆ ಮಾಡಿ. ಸಾಧ್ಯವಾದರೆ ಒಂದು ಚಿಟಿಕೆಯಷ್ಟು ಜೀರಿಗೆಯನ್ನು ನೀರಿಗೆ ಹಾಕಿ ಆ ನೀರಿನ 10-15 ನಿಮಿಷ ಹಾಗೆ ಇಟ್ಟು ತದನಂತರ ಆ ನೀರು ಕುಡಿಯೋದ್ರಿಂದ ಆರೋಗ್ಯದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣ್ತೀರಿ. ಯಾಕೆಂದರೆ ಸಣ್ಣ ಪುಟ್ಟ ಅಲರ್ಜಿ ಸಮಸ್ಯೆಗಳು, ಇಲ್ಲದಂಥ ತೊಂದರೆಗಳು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನರಳ್ತೀರಿ. ಆ ಸಮಸ್ಯೆಯನ್ನು ದೂರ ಮಾಡಿಕೊಳ್ಳಿಕ್ಕಾಗಿ ಒಂದು ಚಿಟಿಕೆ ಜೀರಿಗೆಯನ್ನು ನೀರಿಗೆ ಹಾಕಿ ಆ ನೀರನ್ನ ನೀವು ಕುಡಿಯೋದ್ರಿಂದ ಮತ್ತಷ್ಟು ವಿಶೇಷವಾದಂತಹ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರದಲ್ಲಿ ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದರತಿ ಮಂದಗತಿಯಲ್ಲಿ ಸಾಗುವಂಥ ದಿನ. ಅಂದರೆ ಕೆಲಸ ಕಾರ್ಯಗಳು ವೇಗವಾಗಿರೋದಿಲ್ಲ, ನಂಬಿರ್ತಕ್ಕಂಥವ್ರು ಕೈ ಕೊಟ್ಟು ಹೋಗ್ತಾರೆ, ಅಥವಾ ಯಾರನ್ನು ನಂಬಿ ವ್ಯವಹಾರ ಮಾಡಬೇಕು ಅಂತಿದ್ದೀರಿ ಅವರಿಂದ ಶತ್ರುತ್ವ ಶುರುವಾಗುತ್ತೆ, ಯಾರು ನಿಮ್ಮ ಆತ್ಮೀಯರು ಅಂತ ಅಂದ್ಕೊಂಡಿರ್ತೀರಿ ಅಲ್ಲಿ ವ್ಯಾಜ್ಯಗಳು ಕದನಗಳು ಶುರುವಾಗುತ್ತೆ, ಒಂದಲ್ಲ ಒಂದು ಥರ ಸಮಸ್ಯೆಗಳನ್ನು ಧನುರಾಶಿಯವರು ಕಾಣ್ತಾ ಇದ್ದೀರಿ. ಆದರೆ ಈ ಹುಣ್ಣಿಮೆ ಅನುರಾಧ ನಕ್ಷತ್ರ, ನಕ್ಷತ್ರಚಾರ ಪ್ರಕಾರ ಚಂದ್ರ ಇವತ್ತಿರ್ತಕ್ಕಂಥ ಹುಣ್ಣಿಮೆಯ ದಿನ ಮಂಗಳವಾರ, ಆದ್ದರಿಂದ ಇವತ್ತು ಮಂಗಳದಾಯಕವಾಗಿ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನವೂ ಹೌದು. ಅದಕ್ಕಾಗಿ ಮನೋಜವಂ ಮಾರ್ದುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ, ಹೀಗೆ ಹನುಮನ ಆರಾಧನೆ ಮಾಡಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಒಂದಷ್ಟು ಸಿಹಿ ನೈವೇದ್ಯಗಳನ್ನು, ಅಂದರೆ ಸಿಹಿ ಪದಾರ್ಥಗಳನ್ನು ತೆಗೆದುಕೊಂಡೋಗಿ ನೈವೇದ್ಯ ಮಾಡಿಸಿ ಅಲ್ಲಿರ್ತಕ್ಕಂಥ ಭಕ್ತರಿಗೋ ಅಥವಾ ಸಣ್ಣ ಪುಟ್ಟ ಮಕ್ಕಳಿಗೋ ಅಥವಾ ಒಂದಷ್ಟು ವಾನರ ಸೈನ್ಯಕ್ಕೋ ನೀವು ಈ ಪದಾರ್ಥವನ್ನು ಕೊಟ್ಟಿದ್ದೇ ಆದರೆ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣ್ತೀರಿ, ಹೆಚ್ಚು ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ, ಮಕರ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರುವಿನ ಅನುಗ್ರಹ ನಿಮಗಿದೆ. ಗುರುವಿನ ಗುಲಾಮನಾಗುವವರೆಗೂ ಸಿಗದು ಕಾಣಣ ಮುಕುತಿ ಅಂತ ಹೇಳ್ತಾರೆ. ಹಾಗೆ ಗುರುವಿನ ಮಾರ್ಗದರ್ಶನ ಮಕರ ರಾಶಿಯವರಿಗೆ ಬೇಕಾಗಿದೆ. ನಾನು ನಂದು ಎಂಬತಕ್ಕಂಥದ್ದನ್ನು ದೂರ ಮಾಡಿ ಸಾಧ್ಯವಾದಷ್ಟು ಭಗವಂತ ಕೊಟ್ಟದ್ದನ್ನು ಅಥವಾ ಗುರುವಿನ ಮಾರ್ಗದರ್ಶನದೊಂದಿಗೆ ನಡೆದಿದ್ದೆ ಆದರೆ ಹೆಚ್ಚು ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದರೆ ಕುತ್ತಿಗೆ ನೋವು ಅಥವಾ ಮೊಣಕೈ ನೋವು, ಮೊಣಕಾಲು ನೋವು ಅಥವಾ ಮೂಳೆಗಳು, ಮಾಂಸಖಂಡಗಳು ನೋವಿನ ಸಂಗತಿಗಳು ಏನಾದರೂ ಕಂಡು ಬಂದರೆ ಇವತ್ತು ನೀವು ಮಾಡಬೇಕಾದ್ದು ಮನೆ ದೇವರ ಪ್ರಾರ್ಥನೆ. ಸಾಧ್ಯವಾದರೆ ಒಂದು ಚಿಟಿಕೆಯಷ್ಟು ಪಚ್ಚಕರ್ಪೂರ, ಸ್ವಲ್ಪ ಬೆಣ್ಣೆ,
ಪಚ್ಚಕರ್ಪುರ ಮತ್ತು ಬೆಣ್ಣೆ ಏಕಕಾಲದಲ್ಲೇ ಒಂದು ಶಕ್ತಿ ದೇವಾಲಯಕ್ಕೆ, ಯಾವುದಾದ್ರು ಗ್ರಾಮ ದೇವತೆ ಆಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿದ್ದೆ ಆದರೆ ನಿಮ್ಮ ಆರೋಗ್ಯದಲ್ಲಾಗುವಂಥ ಸಣ್ಣ ಪುಟ್ಟ ವ್ಯತ್ಯಾಸ, ಮಾನಸಿಕವಾದಂತಹ ಒತ್ತಡ, ಜೊತೆಗೆ ಒಂದಿಷ್ಟು ವಸ್ತುಗಳನ್ನು ಕಳ್ಕೊಳ್ಳುವಂಥದ್ದೇ ಸಾಕಷ್ಟು ಇದೆ. ಅಂಥದ್ರಿಂದಲೂ ಸಹಿತ ಒಂದಿಷ್ಟು ಜೋಪಾನ ಕಾಣ್ತೀರಿ. ಆದರೆ ಮಕರ ರಾಶಿಯವರು ಇವತ್ತಿನ ದಿವಸ ತಪ್ಪದಿರ ಒಂದಷ್ಟು ಶ್ವಾನಗಳಿಗೆ, ಬೀದಿ ಶ್ವಾನಗಳಾಗಲಿ ಸಾಕಿರ್ತಕ್ಕಂಥ ಶ್ವಾನವಾಗಲಿ, ಅಂದರೆ ಬೀದಿ ನಾಯಿ ಅಥವಾ ಸಾಕಿರ್ತಕ್ಕಂಥ ನಾಯಿ ಯಾವುದಕ್ಕೂ ತಾರತಮ್ಯ ಅಲ್ಲ. ಯಾವುದೇ ನಾಯಿಗಳಿಗಾದರೂ ನಿಮ್ಮ ಕೈಯಿಂದ ಏನಾದ್ರು ಒಂದಿಷ್ಟು ಪದಾರ್ಥಗಳನ್ನು ಹಾಕೋದ್ರಿಂದ, ತಿನ್ನಲಿಕ್ಕೆ ಒಂದಿಷ್ಟು ಪದಾರ್ಥ ಕೊಡೋದ್ರಿಂದ ಖಂಡಿತ ಯಶಸ್ಸಿನ ಫಲವನ್ನು ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ, ಕುಂಭರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಕುಂಭರಾಶಿಯವರಿಗೆ ಒಂದಿಷ್ಟು ಬೆನ್ನುವು, ಒಂದಿಷ್ಟು ಹೊಟ್ಟೆಗೆ ಸಂಬಂಧಪಟ್ಟ ಬಾಧೆ, ಆರ್ಥಿಕ ಸಂಕಷ್ಟಗಳು, ಜೊತೆಗೆ ನಿಷ್ಠೂರದ ಹೊರೆ, ಮನಸ್ಸಿಗೆ ನೆಮ್ಮದಿಲ್ದಿರತಕ್ಕಂಥದ್ದು. ಆದರೆ ಒಂದು ಸತ್ಯಾಂಶ, ಇವತ್ತು ನೀವು ಏನನ್ನು ಸಿದ್ಧತೆ ಪಡ್ಕೊಳ್ತೀರೋ, ಯಾವ ಮಂತ್ರಗಳನ್ನು, ಯಾವ ತಂತ್ರಭಾಗವನ್ನು, ಯಾವ ಕೆಲಸ ಕಾರ್ಯದ ಬಗ್ಗೆ ನಿಮ್ಮ ಆಸಕ್ತಿ ತೋರಿಸ್ತೀರೋ, ಖಂಡಿತ ಯಶಸ್ಸಿನ ಫಲವನ್ನು ನೀವು ಶೀಘ್ರವಾಗಿ ಸಿದ್ಧಿಸ್ಕೊಳ್ತೀರಿ. ಇವತ್ತಿನ ದಿವಸ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ದೇವಿಯ ಪ್ರಾರ್ಥನೆ, ದೇವಿ ಕುಂಕುಮಾರ್ಚನೆ, ದೇವಿ ಪುಷ್ಪಾರ್ಚನೆ, ತಾಯಿಗೆ ಒಂದಿಷ್ಟು ಕೊಡುವಂಥ ಹಣ್ಣು ಹಂಪಲುಗಳು, ಅಥವಾ ಯಾರಾದರೂ ಮುತ್ತೈದೆಯರಿಗೆ, ವಯಸ್ಸಾಗಿರ್ತಕ್ಕಂಥ ಹಿರಿಯ ಮುತ್ತೈದೆಯರಿಗೆ ಏನಾದರೂ ಹಣ್ಣು ಹಂಪಲು ವಸ್ತ್ರದಾನವನ್ನು ಮಾಡಿ ಆಕೆಯ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ದೇ ಆದರೂ ಸಹಿತ ಕುಂಭರಾಶಿಯವರು ಸಾಕಷ್ಟು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕುಂಭರಾಶಿಯವರು ಇವತ್ತು ಸಾಧ್ಯವಾದರೆ ದೇವಿಯ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಆದ್ದರಿಂದ ಇವತ್ತು ರಾಹುಕಾಲದಲ್ಲಿ, ಮಾಧ್ಯಾಹ್ನಿಕ ರಾಹುಕಾಲದಲ್ಲಿ ದೇವಿಯ ಆಲಯಕ್ಕೆ ಬಂದು ಅಲ್ಲಿ ಉದ್ದಿನಬೇಳೆ, ವಿಶೇಷವಾಗಿರ್ತಕ್ಕಂಥ ಉದ್ದು ಅಥವಾ ಒಂದು ಶ್ವೇತ ವಸ್ತ್ರ ಇಂಥದ್ದನ್ನು ದೇವಿಯ ಆಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ಕುಂಭರಾಶಿಯವರು ಸಿದ್ಧಿಸ್ಕೊಳ್ತೀರಿ. ಹೀಗೆ ಕುಂಭರಾಶಿಯವರು ಇವತ್ತಿನ ದಿವಸ ದೇವಿಯ ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಸಾಕಷ್ಟು ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ರಾಹುಕಾಲದಲ್ಲಿ ತಾಯಿಯ ದರ್ಶನ ಬಹಳ ಅಗತ್ಯ ಇರತಕ್ಕಂಥದ್ದು, ದರ್ಶನವನ್ನು ಮಾಡಿ ಭಾಗ್ಯವನ್ನು ಸಿದ್ಧಿಪಡಿಸ್ಕೊಳ್ಳಿ, ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ, ಮೀನರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರದಲ್ಲಿ ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಫಲಗಳು ಸಿಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಇದೆ, ಮನಸ್ಸಲ್ಲಿರ್ತಕ್ಕಂಥ ನೋವಿನ ಸಂಗತಿಯನ್ನು ದೂರ ಮಾಡಿಕೊಳ್ತೀರಿ, ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಈ ಶುಭ ದಿನ. ಸಾರ್ವತ್ರಿಕವಾಗಿ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗಬೇಕಾದರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದಷ್ಟು ಧಾನ್ಯಗಳನ್ನು ಪಕ್ಷಿಗಳಿಗೆ ಹಾಕುವಂಥದ್ದು. ಸಾಧ್ಯವಾದರೆ ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡಿ, ಅದರಲ್ಲೂ ಹುಣ್ಣಿಮೆಯ ಈ ದಿನ ಆದ್ದರಿಂದ ಹುಣ್ಣಿಮೆಯಂದು ಪಕ್ಷಿಗಳಿಗೆ ಒಂದಷ್ಟು ಆಹಾರವನ್ನು ಹಾಕುವಂಥದ್ದು, ವಯಸ್ಸಾಗಿರ್ತಕ್ಕಂಥ ವೃದ್ಧ ದಂಪತಿಗಳಿಗೆ ಹಣ್ಣು ಹಂಪಲು ಕೊಟ್ಟು ಪ್ರಾರ್ಥನೆ ಮಾಡುವಂತಹದ್ದು, ಸಣ್ಣ ಪುಟ್ಟ ಮಕ್ಕಳಿಗೆ ಒಂದಿಷ್ಟು ಹಾಲು ಹಣ್ಣು ಕೊಟ್ಟು ನಮಸ್ಕರಿಸ್ತಕ್ಕಂಥದ್ದು ಮಾಡೋದ್ರಿಂದ ನಿಮ್ಮ ರಾಶಿಯಲ್ಲಿರ್ತಕ್ಕಂಥ ದೋಷಗಳು ದೂರವಾಗಿ ಸಾಧ್ಯವಾದಷ್ಟು ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಒಂದಷ್ಟು ತೊಂದರೆ ತಾಪತ್ರಯಗಳು ನಿಮಗಿದ್ದರೆ ಒಮ್ಮೆ ಸಾಧ್ಯವಾದರೆ ಇವತ್ತಿನ ದಿವಸವೇ ಭೂವರಹಸ್ವಾಮಿನ ಪ್ರಾರ್ಥನೆ ಮಾಡಿ. ನೀವು ಭೂವರಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿದರೆ ವರಹಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮ ರಾಶಿಯ ಮೇಲಿರುತ್ತೆ, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದಾಗುತ್ತೆ. ಇವತ್ತು ನಿಮ್ಮ ಕಾಯಕದಲ್ಲಿ ಪ್ರಗತಿ ಕಾಣಲಿಕ್ಕೋಸ್ಕರ ಗಣಪನ ಆರಾಧನೆ ಮಾಡಿ. 21 ಗರಿಕೆ, 9 ಬಿಳಿ ಎಕ್ಕದ ಹೂವು, 4 ಕೆಂಪು ಹೂವುಗಳನ್ನು ಗಣಪತಿಯ ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡಿ, ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಈ ದಿನದ 12 ರಾಶಿಗಳು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯಿತು. ಈಗ ನೀವು ಬರೆದಿರುವಂತಹ ಪತ್ರಗಳನ್ನು ಓದುವಂತಹ ಸಮಯ. ಇಲ್ಲಿ ನೀವು ಕಳಿಸಿರುವಂತಹ ಕಣ್ಣಿನ ರೇಖೆಗಳ ಸ್ಪಷ್ಟವಾದ ಭಾವಚಿತ್ರದ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಗುರುಜರು ತಿಳಿಸ್ಕೊಡ್ತಾರೆ. ಮನೆ ಹಾಗಿದ್ರೆ ಪ್ರಾರಂಭ ಮಾಡೋಣ ಚಕ್ಷುರ್ಮತಿ ವಿಭಾಗ. ಗುರುಜಿ, ಅವ್ರು ಕಳಿಸಿರುವಂಥ ಭಾವಚಿತ್ರ, ಈ ಪತ್ರವನ್ನು ಸತ್ಯ ಅವರು ಹಾಸನದಿಂದ ಬರೆದಿದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಪಾದಾರವಿಂದಗಳಲ್ಲಿ ಸತ್ಯಳಾದ ನಾನು ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು. ಗುರುಜಿ, ನಾನು ಬರೆಯುತ್ತಾ ಇರುವಂತಹ ಒಂದೊಂದು ಅಕ್ಷರಗಳಲ್ಲಿಯೂ ತುಂಬ ನೋವಿದೆ. ಆದರೆ ಆ ಎಲ್ಲ ನೋವುಗಳನ್ನು ನುಂಗಿಕೊಂಡು ಎಲ್ಲರ ಬದುಕಲ್ಲೂ ಇರುವ ನೋವಿಗಿಂತ ದೊಡ್ಡದಲ್ಲವೆಂದು ಹಾಗೂ ದೇವರಿಚ್ಛೆಯ ಮೇಲೆ ನಾವು ಏನೂ ಮಾಡಲು ಸಾಧ್ಯವಿಲ್ಲವೆಂದು ತಿಳಿದು ಅನುಭವಿಸ್ಕೊಂಡು ಬಂದೆ, ಬರ್ತಾ ಇದ್ದೇನೆ, ಹಾಗೆ ಇರಲು ಪ್ರಯತ್ನಿಸ್ತಾ ಇದ್ದೇನೆ. ಆದರೆ ಗುರುಜಿ, ನನ್ನ ಮಗ ಧೀರಜ್ ಅಂತ ಗುರುಪ್ರಕಾಶ್ ಅಂತ ಅವನ ಹೆಸರು, ಅವನಿಗೆ ಈಗ 40 ವರ್ಷಗಳು, ಇನ್ನೂ ಮದುವೆ ಆಗಿಲ್ಲ. ನನಗೆ ಈಗ ಅವನ ಚಿಂತೆ ತುಂಬ ಕಾಡ್ತಾ ಇದೆ. ಈ ನೋವನ್ನು ಸಹಿಸಲು ಸಾಧ್ಯವಾಗ್ತಾ ಇಲ್ಲ. ನನಗೀಗ 72ನೇ ವಯಸ್ಸು ಮುಗಿದು 73ಕ್ಕೆ ಬೀಳಲಿದೆ. ಏನಾದರೂ ಮಾಡಿ ಅವನು ಮದುವೆ ಮಾಡಿದ್ರೆ ನನ್ನ ಈ ಸಂಕಟ ದೂರ ಆಗುತ್ತೆ. ಗುರುಜಿ, ನನಗೆ 3 ಜನ ಮಕ್ಕಳು, ಇವನು 2ನೇ ಅವನು. ಇವನ ಹಸ್ತ ಹಾಗೂ ಕಣ್ಣಿನ ರೆಕ್ಕೆಗಳನ್ನು ಕಳಿಸಿದ್ದೇನೆ. ದಯವಿಟ್ಟು ಇದನ್ನು ನೋಡಿ ಅವನ ಮದುವೆ ಬಗ್ಗೆ ತಿಳಿಸ್ಕೊಡಿ. ಮತ್ತು ನಾನು ಎಲ್ಲ ಪೂಜೆಗಳನ್ನು ಮಾಡಿಸಿದ್ದೇನೆ ಗುರುಜಿ. ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೆ,
ಕಾಳಹಸ್ತಿಗೆ ಹೋಗಿ ಸರ್ಪ ಸಂಸ್ಕಾರ ಮಾಡಿಸಿದ್ದೇನೆ, ಯಾರು ಏನು ಹೇಳಿದ್ರು ಆ ಪೂಜೆ ಎಲ್ಲ ಮಾಡಿಸಿದ್ದೇನೆ, ಆದರೂ ಏನೂ ಒಳ್ಳೆ ಫಲ ಕಾಣಿಸ್ತಾ ಇಲ್ಲ. ನಿಮಗೆ ಪ್ರತಿದಿನ ಫೋನ್ ಮಾಡ್ತೇನೆ ಆದರೆ ಸಿಗೋದೇ ಇಲ್ಲ ಗುರುಜಿ. ಎಲ್ಲವನ್ನ ಮಾಡಿ ತುಂಬ 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 ನಿರಾಶಳಾಗಿದ್ದೇನೆ. ನೀವೇ ಒಂದು ನನಗೆ ಭರವಸೆ ಆಗಿದ್ದೀರಿ. ನಿಮ್ಮ ಪ್ರೀತಿಯ ಕರುಣೆಯ ಮೃದು ನುಡಿಗಳ ಆಶ್ವಾಸನೆ ನನ್ನ ಬದುಕಿನ ಜೀವಾಳ ಆಗಿದೆ. ದಯವಿಟ್ಟು ಏನಾದರೂ ಮಾಡಿ ಅವನ ಮದುವೆ ಆಗೋ ಹಾಗೆ ಯಾವುದಾದ್ರೂ ಒಂದು ಅನುಷ್ಠಾನವನ್ನು ತಿಳಿಸ್ಕೊಡಿ ಗುರುಜಿ ಅಂತ ಕೇಳ್ಕೊಂಡಿದ್ದಾರೆ. ಖಂಡಿತಮ್ಮ, ಇಲ್ಲಿ ಇವರು ಕಳಿಸಿರ್ತಕ್ಕಂತಹ ಹಸ್ತ ಸಾಮುದ್ರಿಕೆ ಮತ್ತು ಕಣ್ಣಿನ ರೇಖೆ, ಹಸ್ತ ಸಾಮುದ್ರಿಕೆ ಕಣ್ಣಿನ ರೇಖೆ, ಧೀರಜನ ಕಣ್ಣಿನ ರೇಖೆ ಕಳಿಸ್ಕೊಟ್ಟಿದ್ದೀರಿ. ಈತನಿಗೆ ಈಗಾಗಲೇ ವಯಸ್ಸು ಸಾಕಷ್ಟು ಆಗಿದೆ, ವಿವಾಹ ವಿಳಂಬ ಆಗ್ತದೆ. ಇದಕ್ಕಾಗಿ ಸಾಕಷ್ಟು ಪ್ರಯತ್ನಪಟ್ಟಿದ್ದೀವಿ, ಸಾಕಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದೀವಿ, ಆದರೂ ಕೆಲಸ ಕಾರ್ಯಗಳಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂಥ ಯೋಗಫಲ ಈತನಿಗೆ ಸಂಭವಿಸಿಲ್ಲ ಅಂತ ಹೇಳ್ತಿದ್ದೀರಿ. ಆದರೆ ಈತನ ಕಣ್ಣಿನ ರೇಖೆಯಲ್ಲಿ ಚಂದ್ರ ಮತ್ತು ಗುರು ಇರ್ತಕ್ಕಂಥದ್ದು, ರಾಹು ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ವದ್ದಲ್ಲದರಿಂದ ಸಮಸ್ಯೆಗಳೆಂಬತಕ್ಕಂಥದ್ದು ಸಾಕಷ್ಟು ಆಯಿತು. ಆದರೆ ಸಮಸ್ಯೆಗಳೆಂಬತಕ್ಕಂಥದ್ದು ಏನೇ ಇದ್ದರೂ ಪ್ರಸ್ತುತ ಕಾಲಮಾನ, ಈಗಿರ್ತಕ್ಕಂತಹ ಗುರುವಿನ ಅನುಗ್ರಹ, ಈತನ ಬಲಗಣ್ಣಿನ ರೇಖೆ ಪ್ರಕಾರ ಬಹಳ ಸ್ಪಷ್ಟ ಮಾಹಿತಿ ಇದೆ. ಅತಿ ಶೀಘ್ರವಾಗಿ ವಿವಾಹ ಆಗುವಂತಹ ಯೋಗ ಫಲ ಈತನಲ್ಲಿದೆ. ಈತನ ಎಡಗಣ್ಣಿನ ರೇಖೆ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಅದಕ್ಕಾಗಿ ನೀವು ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಈತನ ಬಲಗಣ್ಣಿನ ರೇಖೆಯ ಕಡೆ ಅಂಚಿನ ಭಾಗ ಅಂದರೆ ಈ ಭಾಗದಲ್ಲಿ ತೋರಿಸಬಹುದು. ಈತನಿಗೆ ಇಲ್ಲಿವರೆಗೂ ನೀವು ಮಾಡಿರ್ತಕ್ಕಂಥ ಪೂಜೆ ಪುನಸ್ಕಾರಗಳು, ಯಾವ ಅನುಷ್ಠಾನಗಳು, ಎಷ್ಟೇ ಜಪತಪಗಳು ಏನೇ ಇದ್ದರೂ ಸಹಿತ ಇದೆಲ್ಲದರಿಂದಲೂ ಸಹಿತ ಮುಕ್ತಿ, ಇದೆಲ್ಲದರಲ್ಲೂ ಸಹಿತ ಪಾಲು, ಇದೆಲ್ಲದರ ಒಂದು ಒಳಿತಿಗಾಗಿ ಈಗ ಸದ್ಯದಿಂದಲೇ ಈತನಿಗೆ ವಿವಾಹ ಆಗುವಂಥ ಭಾಗ್ಯ ಈತನಲ್ಲಿದೆ. ಹಾಗಾಗಿ ಇನ್ನು ನಾಲ್ಕು ತಿಂಗಳು, ಮುಂದಿನ ನಾಲ್ಕು ತಿಂಗಳು ತಾವು ಕಾದರೆ ನಾಲ್ಕು ತಿಂಗಳು ಒಳಗಾಗೇ ಒಂದು ಒಳ್ಳೆಯ ಹೆಣ್ಣು, ಒಳ್ಳೆಯ ಜಾತಕ ಬರುವಂಥ ಸಲಕ್ಷಣಗಳಿದೆ. ಆದರೆ ಬರುವಂತಹ ಜಾತಕವನ್ನು, ಬರುವಂತಹ ಹೆಣ್ಣಿನ ಜಾತಕವನ್ನು ಈತ ನೋಡಬೇಕು, ಈತ ಒಪ್ಪಬೇಕು. ಆದಷ್ಟು ಬೇಗ ನೀವು ಸಾಧ್ಯವಾದಷ್ಟು ಈ ಮಂಗಳ ಕಾರ್ಯವನ್ನು ಮುಗಿಸಬೇಕು. ಆದರೆ ಇದಕ್ಕೂ ಮುನ್ನ ಒಂದು ಸಣ್ಣ ಪರಿಹಾರ ಇದೆ. ಇಲ್ಲಿವರೆಗೂ ತಾವು ಏನೇ ಬೆಟ್ಟ ಹತ್ತಿ ಹಿಡಿದಿರಬಹುದು, ಆದರೆ ಈಗ ನಾನು ಹೇಳುವಂತಹ ಈ ಒಂದು ತಂತ್ರಸಾರವನ್ನು ತಾವು ಮಾಡಬೇಕು. ಇದು ಮಾಡಿದಾಗಲೇ ಅದು ಅನುಕೂಲ ಆಗುವಂಥದ್ದು. ಈ ತಂತ್ರಸಾರ ಯಾವುದು ಸ್ವಲ್ಪ ಹೊತ್ತು ಕಾಯ್ತೀರಿ, ನಾನು ತಿಳಿಸ್ಕೊಡ್ತೀನಿ. ಈ ಬ್ರೇಕ್ ಆದ ನಂತರ ಈ ವಿಚಾರವನ್ನೇ ಮುಂದುವರಿಸ್ತೀನಿ. ಒಳ್ಳೆಯದಾಗಲಿ ಗುರುಜಿ. ಇದು ವಿವಾಹ ವಿಳಂಬ ಅಂತಕ್ಕಂಥದ್ದು ಕೆಲವು ಜಾತಕದಲ್ಲಿರ್ತಕ್ಕಂಥ ದೋಷಗಳಿಗೆ ಪರಿಹಾರಾರ್ಥವಾಗಿ, ಇದು ಒಬ್ಬರ ಸಮಸ್ಯೆ ಅಂತಲ್ಲ, ಸಾಕಷ್ಟು ಜನಕ್ಕೆ ಸಮಸ್ಯೆಗಳಿದೆ. ಇವರು 40 ವರ್ಷ ಆಗಿದೆ, ಈಗ ಹೇಗಪ್ಪ ವಿವಾಹ ಅನ್ನತಕ್ಕಂಥ ಆಲೋಚನೆ ಒಂದಷ್ಟು ಜನಕ್ಕೆ ಇರ್ಬೋದು. 40 ಅಲ್ಲ 18 19 ಸಹಿತ ಈ ಸಮಸ್ಯೆ ಬರುತ್ತೆ. ಇದು ಕಣ್ಣಿನ ರೇಖೆಗಳಲ್ಲಿ ಬಹಳ ಸ್ಪಷ್ಟವಾಗಿದೆ. ಯಾವುದೇ ಒಂದು ಹೆಣ್ಣಿನ ಜಾತಕ ಬಂದರೂ ಇನ್ನೇನು ಆಯ್ತಪ್ಪ ಅನ್ನೋಷ್ಟರೊಳಗೆ ಕೈ ಬಿಟ್ಟು ಹೋಗುವಂಥದ್ದು. ಒಂದು ಇವರು ಸಂಪೂರ್ಣವಾಗಿ ಒಪ್ಪಿಕೊಂಡ್ರೂ ಸಹಿತ ಆ ಕಡೆ ಒಪ್ಪದಿರ ಇರತಕ್ಕಂಥದ್ದು, ಅಥವಾ ಆ ಕಡೆ ಒಪ್ಪಿಕೊಂಡ್ರೂ ಇವರು ಒಪ್ಪದಿರ ಇರತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ವಿವಾಹ ವಿಳಂಬ ಆಗುವಂಥದ್ದು. ಇಂತಹ ಪರಿಸ್ಥಿತಿಯಲ್ಲಿದ್ದಾಗ ಒಂದು ಚಿಕ್ಕದಾದಂತಹ ಅನುಷ್ಠಾನವನ್ನು ಮಾಡ್ಬೋದು. ಏನು ಅನುಷ್ಠಾನ ಅಂದರೆ, ಒಂದು ತಾಮ್ರದ ತಟ್ಟೆ, ತಾಮ್ರದ ತಟ್ಟೆನಲ್ಲಿ ಅರಿಶಿನ ಪುಡಿಯನ್ನು ಹಾಕೋದು. ಅರಿಶಿನ ಪುಡಿನ ತಟ್ಟೆಯಲ್ಲಿ ಕ್ಲೀನಾಗಿ ಹಾಕಿ ಅದರಿಂದ 6 ರೇಖೆ ಇರ್ತಕ್ಕಂತಹ ನಕ್ಷತ್ರವನ್ನು ಬರೀಬೇಕು. 6 ರೇಖೆ ಇರ್ತಕ್ಕಂತಹ ನಕ್ಷತ್ರವನ್ನು ಬರೆದು ನಕ್ಷತ್ರದ ಮಧ್ಯದಲ್ಲಿ ಒಂದು ವೃತ್ತಾಕಾರವನ್ನು ಹಾಕಬೇಕು. ವೃತ್ತಾಕಾರವನ್ನು ಹಾಕಿ ಇದನ್ನು ಬರೀತಕ್ಕಂಥದ್ದು ಯಾವುದಾದ್ರು ದಾಳಿಂಬ್ರೆ ಕಡ್ಡಿ ಆಗಿರ್ಬೋದು ಅಥವಾ ಔದುಂಬರದ ಕಡ್ಡಿ ಆಗಿರ್ಬೋದು. ದಾಳಿಂಬ್ರೆ ಅಥವಾ ಔದುಂಬರ, ಈ ಎರಡು ಕಡ್ಡಿಗಳನ್ನು, 1 ಅಥವಾ 2 ಇಂಚು ಕಡ್ಡಿಗಳನ್ನು ತೆಗೆದುಕೊಂಡು ಅದರಲ್ಲಿ ಯಂತ್ರವನ್ನು ಬರೀಬೇಕು. ತಾಮ್ರದ ತಟ್ಟೆಯಲ್ಲಿ ಅರಿಶಿನ ಪುಡಿ ಹಾಕಬೇಕು. ಅರಿಶಿನ ಪುಡಿ ಹಾಕಿ ಅರಿಶಿನ ಪುಡಿ ಮೇಲೆ ಅದರಲ್ಲಿ ಕ್ಲೀನಾಗಿ ಬರೀತಕ್ಕಂಥದ್ದು. ಅರಿಶಿನ ಪುಡಿ ಹಾಕಿದಾಗ ನೀವು ಕಡ್ಡಿಯಿಂದ ಬರೀಬೇಕಾದ್ರೆ ಯಾವ ಆಕಾರದಲ್ಲಿ ಬೇಕಾದ್ರೂ ಹೇಗೆ ಬೇಕಾದ್ರೂ ಬರೀಬೋದು. ಅದರಿಂದ ಒಂದು 6 ರೇಖೆ ಇರ್ತಕ್ಕಂಥ ನಕ್ಷತ್ರ, ನಕ್ಷತ್ರದ ಮಧ್ಯದಲ್ಲಿ ಒಂದು ವೃತ್ತಾಕಾರ, ವೃತ್ತಾಕಾರದ ಮಧ್ಯದಲ್ಲಿ ಗಮ್ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರ. ಇದಕ್ಕೆ ನೀವು ಉದ್ದಿನ ಬೇಳೆ ಒಂದು ಬಿಳಿ ವಸ್ತ್ರದಲ್ಲಿ 1.5 ಅಡಿಯಷ್ಟು, 1 ಅಡಿ ಅಥವಾ 2 ಅಡಿಯಷ್ಟು ಉದ್ದಿನ ಬೇಳೆ ಗಂಟು ಕಟ್ಟಿ ಬಿಳಿ ವಸ್ತ್ರದಲ್ಲಿ. ಅದೇ ತರಹ ಹಳದಿ ಕಲರ್ ವಸ್ತ್ರದಲ್ಲಿ ಕಡಲೆಕಾಳು ಅಥವಾ ಕಡಲೆಬೇಳೆನ ಗಂಟು ಕಟ್ಟಬೇಕು. ಆ 2 ಗಂಟುಗಳು ಸಹಿತ ಈ ಒಂದು ಬರೆದಿರ್ತಕ್ಕಂಥ ಯಂತ್ರದ ಮುಂಭಾಗದಲ್ಲಿಟ್ಟು ಇದಕ್ಕೆ ನೈವೇದ್ಯವಾಗಿ ಕಡಲೆಕಾಳನ್ನು ನೀರಲ್ಲಿ ನೆನೆಸಿ ಆ ನೆಂದಿರ್ತಕ್ಕಂಥ ಕಡಲೆಕಾಳಿಗೆ ಒಂಚೂರು ಬೆಲ್ಲ ತುಪ್ಪವನ್ನು ಸವರಿ ಅದನ್ನೇ ನೈವೇದ್ಯವಾಗಿಡ್ತಕ್ಕಂಥದ್ದು. ವಿವಾಹಕ್ಕೆ ಬೇಕಾಗಿರ್ತಕ್ಕಂಥ ಗುರುಗ್ರಹವನ್ನು ಆರಾಧನೆ ಮಾಡ್ತಾ ಗುರುವಿನ ಅನುಗ್ರಹ ಬೇಗ ಸಿಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡಿ, ಉದ್ದಿನ ಬೆಳೆಗೆ ರಾಹುವಿಗೆ ಸಂಬಂಧಪಟ್ಟಂಥ ರೀತಿ ಒಂದ್ಸತಿ ಅನುಷ್ಠಾನ ಮಾಡಿ, ಇದನ್ನು ಬಾಳೆಗಿಡದ ಥರ, ಬಾಳೆ ಮರ ಬೆಳೆದು ನಿಂತಿರ್ತಕ್ಕಂಥ ಬಾಳೆ ಮರ, ಗೊನೆ ಕಟ್ ಮಾಡದಿರತಕ್ಕಂಥದ್ದು, ಸಂಪೂರ್ಣವಾಗಿ ಗೊನೆ ಇರಬೇಕು ಅದರಲ್ಲಿ, ಅಂತಹ ಬಾಳೆ ಮರದ ಮುಂಭಾಗದಲ್ಲಿ ಈ ಒಂದು ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ಅಲ್ಲಿ ಬುಡದ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ಆ ಬಾಳೆ ಮರಕ್ಕೆ 11 ನಮಸ್ಕಾರ ಮಾಡಿ, 11 ನಮಸ್ಕಾರ ಮಾಡಿ ಆ ತಟ್ಟೆಯಲ್ಲಿರ್ತಕ್ಕಂಥ ಯಂತ್ರ
ಯಂತ್ರಕ್ಕೆ ಒಂದು ಚೆನ್ನಾಗಿರ್ತಕ್ಕಂಥ ಒಂದು ತಾಮ್ರ ತಂಬಿಯನಲ್ಲಿ ಒಂದು ಸ್ವಲ್ಪ ನೀರು, ಆ ನೀರನ್ನು ಆ ಗಿಡದ ಮುಂಭಾಗದಲ್ಲಿ ಆ ಯಂತ್ರಕ್ಕೆ ನೀರನ್ನು ಹಾಕ್ತಕ್ಕಂಥದ್ದು. ಆ ತಾಮ್ರದ ತಂಬಿಗೆಯಲ್ಲಿರ್ತಕ್ಕಂಥ ನೀರು ಯಂತ್ರಕ್ಕೆ ಬೀಳಬೇಕು, ತಟ್ಟೆಗೆ ಬೀಳಬೇಕು. ತಟ್ಟೆಗೆ ಬಿದ್ದಾದ ನಂತರ ಅದು ಹಳದಿ ಕಲರ್ ನೀರಾಗುತ್ತೆ. ಆ ನೀರನ್ನು ನೀವು ಪ್ರೋಕ್ಷಣೆ ಮಾಡ್ಕೊಳ್ಬೇಕು. ಪ್ರೋಕ್ಷಣೆ ಮಾಡಿಕೊಂಡು ಒಂದು ಸ್ವಲ್ಪ ನೀರನ್ನ ಹಾಗೆ ಜೋಪಾನ ಒಂದು ಬಾಟಲು ತಂಬಿಗೆಯಲ್ಲಿ ತಂದು ಆ ನೀರನ್ನು ಮತ್ತು ಆ ಮುಂಭಾಗದಲ್ಲಿ ಬಾಳೆಗಿಡದ ಮುಂಭಾಗದಲ್ಲಿ ಇಟ್ಟಿರ್ತಕ್ಕಂತಹ ಈ ಉದ್ದಿನ ಬೆಳೆ ಗಂಟು ಅಥವಾ ಕಡಲೆ ಬೆಳೆ ಗಂಟು ಎರಡೂ ಸಹಿತ ಅದನ್ನು ಅಲ್ಲೇ ಇಟ್ಟು ಅದನ್ನು 11 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಬರೀ ಆ ಹಳದಿ ಕಲರ್ ಜಲವನ್ನು ಮಾತ್ರ ಮನೆಗೆ ವಾಪಸ್ ತರಬೇಕು. ತಂದು ಅವತ್ತಿನಿಂದ 11 ದಿನಗಳ ಕಾಲ ಡೈಲಿ ಬೆಳಗ್ಗೆ ತಲೆ ಪ್ರೋಕ್ಷಣೆ ಮಾಡಿಕೊಡ್ತಕ್ಕಂಥದ್ದಾಗಲಿ ಅಥವಾ ಸ್ನಾನ ಮಾಡುವಾಗ ಸ್ನಾನದ ನೀರಲ್ಲಿ ಇದನ್ನು ಮಿಶ್ರಣ ಮಾಡಿ 11 ದಿವಸ ಸ್ನಾನ ಮಾಡತಕ್ಕಂಥದ್ದಾಗಲಿ, ಈ 11 ದಿವಸ ಸ್ನಾನ ಮಾಡಿದ ನಂತರ ಕಂದು ಬಣ್ಣದ ಗೋಮಾತೆಗೆ 11 ದಿವಸ ಸಹಿತ ಒಂದಿಷ್ಟು ಅಕ್ಕಿ ಬೆಲ್ಲ ಬಾಳೆಹಣ್ಣು ಕೊಟ್ಟು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಬೇಕು, ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು. ಈ ಪ್ರಕಾರ ಯಾರು 11 ದಿವಸ ಮಾಡ್ತಾರೋ ಮಹಾಯಾಗದಲ್ಲಿ ಏನು ಫಲ ಸಿಗುತ್ತೋ ಆ ಫಲವನ್ನು ಇಲ್ಲಿ ಸಿದ್ಧಿಪಡಿಸ್ಕೊಳ್ಬೋದು. ಯಾರ ಜಾತಕದಲ್ಲಿ ಗುರುವಿನ ಅನುಗ್ರಹ ಇಲ್ದಿರ ಗುರುಬಲ ಇಲ್ದಿರ ಒದ್ದಾಡ್ತಾ ಇರ್ತೀರೋ ಅಂಥವ್ರಿಗೆ ಅನುಷ್ಠಾನವನ್ನು ಮಾಡಿ ಶೀಘ್ರವಾಗಿ ಗುರುವಿನ ಅನುಗ್ರಹವನ್ನು ಪಡಿಬೋದು. ಜೊತೆಗೆ ರಾಹು ದೋಷ ಇದ್ದರೂ ಸಹಿತ ಬೇಗ ದೂರ ಆಗುತ್ತೆ, ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ವಿವಾಹ ವಿಳಂಬ ಅಂತಕ್ಕಂಥವ್ರಿಗೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು, ಸಮಸ್ಯೆಗೆ ಪರಿಹಾರ ಸಿಕ್ತು ಅಂತ ಭಾವಿಸ್ತೇವೆ. ಹಾಸನದಿಂದ ಪತ್ರ ಬರೆದಿದ್ದಕ್ಕಾಗಿ ಸತ್ಯ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಈಗ ಹುಣ್ಣಿಮೆಯ ದಿನದಂದು ಮಾಡುವಂತಹ ವಿಶೇಷ ತಂತ್ರಸಾರದ ಕ್ರಮ ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ ಗುರುಜಿಯವರಿಂದ. ಗುರುಜಿ, ಖಂಡಿತ. ತಂತ್ರಸಾರ ಎಂಬತಕ್ಕಂಥದ್ದು 10 ಹಲವಾರು ಹಾಗೆ ಒಂದೊಂದು ತಂತ್ರಗಳಲ್ಲಿ ಒಂದೊಂದು ವಿಧಿವಿಧಾನಗಳಿದೆ. ಅಂತಹದ್ರಲ್ಲಿ ಇವತ್ತು ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಹುಣ್ಣಿಮೆ ಎಂದು ಆಚರಿಸಬಹುದಾದಂಥ ಈ ಒಂದು ದೃಷ್ಟಿದೋಷಗಳಿಗೆ ಸಂಬಂಧಪಟ್ಟಂಥ ಅನುಷ್ಠಾನ. ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಈಗಾಗಲೇ ತಿಳಿಸಿದ್ದೀವಿ, ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ಯಾಕೆಂದರೆ ಸತತ ಒಂದೆರಡು ದಿನಗಳಿಂದ ಈ ವಿಚಾರವನ್ನು ನಿಮ್ಮ ಮುಂದಿಟ್ಟಿದ್ದೀವಿ. ಯಾವುದೇ ಒಂದು ತಂತ್ರಸಾರಗಳನ್ನು ಸಹಿತ ಕ್ರಮಬದ್ಧವಾಗಿ ಮಾಡಿದರೆ ಶೀಘ್ರ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಅಕ್ಕಿ ಹಿಟ್ಟು, ಮೊಸರು. ಅಕ್ಕಿ ಹಿಟ್ಟು, ಮೊಸರು ಬಹಳ ಮುಖ್ಯ. ಇನ್ನು ಅದರೊಂದಿಗೆ ಏಲಕ್ಕಿ, ಅದು ಸಹಿತ ಅಷ್ಟೇ ಮುಖ್ಯ. ಇನ್ನು ಮುತ್ತುಗದ ಎಲೆ, ಔದುಂಬರದ ಎಲೆ ಅಥವಾ ಔಡಲ ಎಲೆ ಇಲ್ಲಿ ಪ್ರಧಾನ ಪಾತ್ರವನ್ನು ವಹಿಸ್ತಕ್ಕಂಥದ್ದು. ಶೀಘ್ರವಾಗಿ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಔಡಲ ಎಲೆ. ಔದುಂಬರ ಚಿಕ್ಕದಾಯಿತು, ಹಾಗೆ ಮುತ್ತುಗ ಚಿಕ್ಕದಾಯಿತು, ಸಿಗದಿರ ಇರಬಹುದು. ಯಾಕೆಂದರೆ ಮುತ್ತುಗ ಎಲ್ಲ ಕಡೆ ಸಿಗೋದಿಲ್ಲ, ಆದರೆ ಔಡಲ ಎಲೆ ಎಲ್ಲ ಕಡೆ ಸಿಗುತ್ತೆ. ಔಡಲ ಎಂಬತಕ್ಕಂಥದ್ದು ಒಂದು ಭಾಗದಲ್ಲಿ ಔಡಲ ಅಂತಾರೆ, ಒಂದು ಭಾಗದಲ್ಲಿ ಅರಳೆ ಗಿಡ ಅಂತಾರೆ, ಒಂದು ಭಾಗದಲ್ಲಿ ಅರಳೆ ಎಣ್ಣೆ. ನಿಮಗೆ ಗೊತ್ತಿರೋ ಮಟ್ಟಿಗೆ ಕ್ಯಾಸ್ಟ್ರ ಆಯಿಲ್ ಅಂದರೆ ಅರಳೆ ಎಣ್ಣೆ, ಈ ಅರಳೆ ಎಣ್ಣೆ ತಯಾರು ಮಾಡ್ತಕ್ಕಂಥದ್ದು ಅರಳೆ ಬೀಜದ ಎಲೆ. ಅರಳೆ ಬೀಜದ ಎಲೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಎಲ್ಲ ಕಡೆ ಸಿಗುವಂಥದ್ದು. ಹಾಗೆ ಒಂದು ಅರಳೆ ಬೀಜದ ಎಲೆ, ಔಡಲೆ ಎಲೆ ಅಥವಾ ಅರಳೆ ಎಣ್ಣೆ ತಯಾರಾಗ್ತಕ್ಕಂಥ ಆ ಬೀಜದ ಎಣ್ಣೆ, ಆ ಎಲೆ ಎಲೆನ ತೆಗೆದುಕೊಳ್ಳಿ. ಬಹಳ ಅಚ್ಚುಕಟ್ಟಾಗಿರ್ತಕ್ಕಂಥ ಚೆನ್ನಾಗಿರ್ತಕ್ಕಂಥ ಎಲೆ, ಹರಿದು ಮುಕ್ಕಾಗದಿರತಕ್ಕಂಥ ಎಲೆ, ಒಂದು ಎಲೆನ ತರಬೇಕು. ಎಲೆನ ತಂದು ಇದು ಸ್ನಾನ ಮಾಡೋದಕ್ಕಿಂತ ಮುಂಚಿತವಾಗಿ ಮಾಡ್ಕೊಳ್ಳೋವಂಥದ್ದು. ಸ್ನಾನ ಮಾಡೋದಕ್ಕಿಂತ ಮುಂಚಿತವಾಗಿ ಮಾಡಿಕೊಂಡ್ರೆ ಶೀಘ್ರವಾದಂಥ ಫಲ. ಅಕಸ್ಮಾತ್ ಸ್ನಾನ ಆಯಿತು, ಪೂಜೆ ಆಯಿತು, ಬೆಳಗ್ಗೆ ಪ್ರಸಾದ ಆಗೋಯಿತು, ಎಲ್ಲ ಮುಗಿಸಿದ್ದೀವಿ, ಇನ್ನು ನಮಗೆ ಇವಾಗಾದರೂ ಪರಿಹಾರಕ್ಕೆ ಬೇಕು ಅಂದ್ರೂ ಆಗಲೂ ನೀವು ಮಾಡಬೇಕಾದ್ದು, ಕೈಕಾಲು ಮುಖ ತೊಳ್ಕೊಳ್ಳಿ, ಆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ತೆಗೆದುಕೊಳ್ಳಿ. ಸಾಧ್ಯವಾದಷ್ಟು ಇದನ್ನೆಲ್ಲ ತೆಗೆದುಕೊಂಡು ಒಂದಷ್ಟು ಜನ ಓಡಾಡ್ತಕ್ಕಂಥ ಸ್ಥಳ ಬೇಡ, ಅಥವಾ ಒಂದು ಯಾವುದನ್ನು ಮಾರ್ಗ ಮಧ್ಯಗಳು ಅಲ್ಲಿ ಇಲ್ಲಿ ಮಾಡೋದು ಬೇಡ. ಆಮೇಲೆ ಮನೆ ಒಳಗಡೆ ಮಾಡಬಾರ್ದು ಇದನ್ನು, ಇದು ಚೆನ್ನಾಗಿ ತಿಳ್ಕೊಳ್ಳಿ. ಮನೆ ಒಳಗಡೆ ಮಾಡಿದಿರಾ, ಮನೆಯಿಂದ ಹೊರಗಡೆ ಆಗಲಿ ಅಥವಾ ಗಿಡಮರಗಳಿರ್ತಕ್ಕಂಥ ಸಾನ್ನಿಧ್ಯವಾಗಲಿ ಅಥವಾ ಒಂದಷ್ಟು ದಟ್ಟವಾದಂಥ ಅರಣ್ಯ ಗಿಡಮರಗಳು ಅಥವಾ ಒಂದಿಷ್ಟು ಕಾಡಿನ ಪ್ರದೇಶ ಅಥವಾ ರಸ್ತೆಯ ಯಾವುದೋ ಕಡೆ ಭಾಗ, ಯಾರಿಗೂ ತೊಂದರೆ ಆಗಬಾರ್ದು. ನೀವು ಮಾಡುವ ಪ್ರಯೋಗ ನಿಮ್ಮಿಂದ ಮತ್ತಾರಿಗೂ ತೊಂದರೆ ಆಗಬಾರ್ದು. ಹಾಗೆ ಈ ಪ್ರಯೋಗದಿಂದ ಯಾವುದೂ ತೊಂದರೆ ಆಗೋದಲ್ಲ, ಆದರೂ ಒಂದು ಮುನ್ನೆಚ್ಚರಿಕೆ. ಯಾಕೆಂದರೆ ಮೊದಲೇ ಹೇಳಿದೆ, ದೃಷ್ಟಿದೋಷ ಪರಿಹಾರಕ್ಕಾಗಿ ಅಂತ. ನಮ್ಮೊಳಗಿರ್ತಕ್ಕಂಥ ದೃಷ್ಟಿದೋಷ ಪರಿಹಾರಕ್ಕಾಗಿ ಇನ್ನೊಬ್ಬರನ್ನ ಸಿಕ್ಕಿಸಿ ಇನ್ನೊಬ್ಬರಿಗೆ ನೋವು ಕೊಡ್ತಕ್ಕಂಥದ್ದು ಬೇಡ. ಯಾವತ್ತೂ ಅಂಥ ವಿಚಾರಕ್ಕೆ ಕೈ ಹಾಕಬಾರ್ದು. ಸಾಧ್ಯವಾದರೆ ಇನ್ನೊಂದು ಆನಂದ್ ಗುರುಜಿಯವರಿಂದ ತಿಳ್ಕೊಳ್ಳುವಂತಹ ತಿಳಿಸುವಂತಹ ವಿಧಾನದಲ್ಲಿ ಆನಂದ್ ಗುರುಜಿಯವರು ಯಾವುದೇ ವಿಚಾರ ತಿಳಿಸಿದ್ರೂ ಅದು ಇನ್ನೊಬ್ಬರಿಗೆ ನೋವಾಗಲ್ಲ. ಯಾರೇ ಈ ಪ್ರಯೋಗವನ್ನು ಮಾಡಿದ್ರೂ ಶೀಘ್ರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ನಿಮಗೆ ಫಲ ಸಿಕ್ಕಿ ಮತ್ತೊಬ್ಬರಿಗೆ ಕಷ್ಟ ಆಗುತ್ತಾ? ಖಂಡಿತ. ಅಂತಹ ವಿದ್ಯೆ ಅಂತಹ ವಿದ್ವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಯಾವತ್ತೂ ನಾವು ಪ್ರಸಾರ ಮಾಡೋದಿಲ್ಲ. ಅದಕ್ಕಾಗಿ ಒಂದು ಎಚ್ಚರಿಕೆ ನಾವು ಕೊಡ್ತೀವಿ, ಇದು ಮಾಡೋದು ಬೇಡ, ಸ್ವಲ್ಪ ದೂರದಲ್ಲಿ ಮಾಡಿ. ಅದಕ್ಕೆ ಸಂಬಂಧಪಟ್ಟಂಗೆ ಚೆನ್ನಾಗಿರ್ತಕ್ಕಂಥ ಎಲೆ, ಎಲೆಯ ಮೇಲೆ ಫಸ್ಟು ಮೊಸರಿನಿಂದ ಎಲೆಯನ್ನು ತೊಳಿಬೇಕು. ನೋಡಿ, ಎಲ್ಲ ಕಡೆ ನೀರಿನಿಂದ ಅರಿಶಿನ ಪುಡಿಯಿಂದ ತೊಳೆಯುವಂಥದ್ದಿದೆ, ಆದರೆ ಈ ತಂತ್ರಸಾರಕ್ಕೆ ಮೊಸರಿನಿಂದ ತೊಳಿಬೇಕು. ಒಂದು ಸ್ವಲ್ಪ ಮೊಸರನ್ನು ಹಾಕ್ಬಿಟ್ಟು ಎಲೆಯ ಮೇಲ್ಭಾಗ, ಎಲೆಯ ತಳಭಾಗ,
ಮೇಲ್ಭಾಗ ಮತ್ತು ತಳಭಾಗ ಎರಡೂ ಸಹಿತ ಮೊಸರಿನಲ್ಲೇ ತೊಳಿರಿ. ತೊಳೆದಾದ ತಕ್ಷಣ ಅಕ್ಕಿ ಹಿಟ್ಟನ್ನು ಪ್ರೋಕ್ಷಣೆ ಮಾಡಿ. ಅಕ್ಕಿ ಹಿಟ್ಟನ್ನು ಮೇಲ್ಭಾಗದಲ್ಲೂ ಹಾಕಬೇಕು, ತಳಭಾಗದಲ್ಲೂ ಹಾಕಬೇಕು. ಅಂದರೆ ಶ್ವೇತವರ್ಣವಾಯಿತು. ಶ್ವೇತವರ್ಣವಾಗಿರ್ತಕ್ಕಂಥದ್ದನ್ನು ನೋಡಿದ್ರಿ. ಇದರ ಮೇಲೆ ಏಲಕ್ಕಿ, ಒಂದೇ ಒಂದು ಏಲಕ್ಕಿ ಕಾಯಿನ ಕುಟ್ಟಿ ಪುಡಿ ಮಾಡ್ಕೊಳ್ಳಿ. ಪುಡಿ ಮಾಡಿರ್ತಕ್ಕಂಥ ಏಲಕ್ಕಿಯನ್ನು, ಆ ಏಲಕ್ಕಿ ಪುಡಿ ಎಷ್ಟಿರುತ್ತೋ ಅದಷ್ಟು ಮಾತ್ರ, ಅಷ್ಟನ್ನೇ ಒಂದು ತ್ರಿಕೋನವನ್ನು ಅದರ ಮೇಲೆ ಬರೀರಿ. ಮೇಲ್ಭಾಗದಲ್ಲಿ ಏಲಕ್ಕಿ ಪುಡಿಯಿಂದ ತ್ರಿಕೋನವನ್ನು ಬರೀರಿ. ಉಳಿದಂತಹದ್ದು ಅಂದರೆ ಪೂರ್ತಿ ಹಾಕೋದು ಬೇಡ, ಒಂದು ಚಿಟಿಕೆ ಕೈ ಬರೋದೇ ಚಿಟಿಕೆ ಅಷ್ಟಿರುತ್ತೆ, ಅದರಲ್ಲಿ ತ್ರಿಕೋನ ಬರೆದು ಇನ್ನು ಉಳಿದಿರ್ತಕ್ಕಂಥ ಪುಡಿಯಿಂದ ಒಂದು ವೃತ್ತಾಕಾರವನ್ನು ಹಾಕಿ. ಉಳಿದಿರ್ತಕ್ಕಂತಹ ಪುಡಿಯಿಂದ ವೃತ್ತಾಕಾರವನ್ನು ಹಾಕಬೇಕು. ವೃತ್ತಾಕಾರವನ್ನು ಹಾಕಿದ ನಂತರ ಮಧ್ಯದಲ್ಲಿ ಅರಿಶಿನ, ಕುಂಕುಮ, ಒಂದಷ್ಟು ಶ್ವೇತ ಪುಷ್ಪಗಳು ಅಂದರೆ ಬಿಳಿಯ ಹೂ, ಅರಿಶಿನ, ಕುಂಕುಮ, ಬಿಳಿಯ ಹೂ ಇದಿಷ್ಟು ಸಹಿತ ಎಲೆಯನ್ನು ಎಲೆ ಮೇಲೆ ಹಾಕ್ಕೊಳ್ಳಿ. ಈ ಎಲೆಗೆ ಅರಿಶಿನ ಫಸ್ಟು ನೀವು ಮೊಸರು ಹಾಕಿ ಶುದ್ಧಿ ಮಾಡಿರ್ತೀರಿ, ಅಕ್ಕಿ ಹಿಟ್ಟನ್ನು ಹಾಕಿದ್ದೀರಿ. ಇದನ್ನು ನೆಲದ ಮೇಲೆ ಇಡೋದು ಬೇಡ, ಎಡಹಸ್ತದಲ್ಲಿ ಇಟ್ಕೊಳ್ಳಿ. ಎಡಹಸ್ತದಲ್ಲಿ ಇಟ್ಕೊಂಡು ಅದರ ಮೇಲೆ ಈ ಒಂದು ತ್ರಿಕೋನವನ್ನು ಬರೆದು ಅದರ ಸುತ್ತ ಒಂದು ವೃತ್ತಾಕಾರವನ್ನು ಬರೆದು ಮಧ್ಯದಲ್ಲಿ ಇಷ್ಟು ಅರಿಶಿನ, ಕುಂಕುಮ, ಒಂದಷ್ಟು ಹೂಗಳನ್ನು ಹಾಕಿ ಯಾವ ವ್ಯಕ್ತಿಗೆ ದೃಷ್ಟಿದೋಷದಿಂದ ಒದ್ದಾಡ್ತಿರ್ತಾರೋ, ಯಾವ ವ್ಯಕ್ತಿ ನರಳುತ್ತಿರ್ತಾರೋ ಈ ಸಮಸ್ಯೆಗಳಿಂದ, ಕಷ್ಟ ಕಾರ್ಪಣ್ಯಗಳನ್ನು ಹೊತ್ತಿರ್ತಾರೋ ಅಂತಹ ಅವರಿಗೆ ಈ ಒಂದು ಎಲೆಯಿಂದ ದಕ್ಷಿಣಾಭಿಮುಖವಾಗಿ ನಿಲ್ಲಿಸಿ ಅವರಿಗೆ ಮೂರು ಬಾರಿ ದೃಷ್ಟಿ ತೆಗೆಯಬೇಕು. ದಕ್ಷಿಣಾಭಿಮುಖವಾಗಿ ನಿಲ್ಲಿಸಿ ಮೂರು ಬಾರಿ ದೃಷ್ಟಿ ತೆಗೆದು ತದನಂತರ ಮಾಡುವ ವಿಧಾನ ಏನು ಅದು ನಾನು ತಿಳಿಸ್ಕೊಡ್ತೀನಿ, ಕೂತ್ಕೊಳ್ಳಿ ಗುರುಜಿ. ಖಂಡಿತಮ್ಮ, ಎಲೆ ಮೇಲೆ ಬರೆದು ಎಲೆಯನ್ನು ದೃಷ್ಟಿ ತೆಗೆದುಕೊಳ್ಳುವಂಥದ್ದು, ಅಂದರೆ ಯಾರಿಗೆ ತೊಂದರೆ ಆಗಿರುತ್ತೋ ಅವರಿಗೆ ದೃಷ್ಟಿ ತೆಗೆಯುವಂಥದ್ದು. ಆದರೆ ದೃಷ್ಟಿ ತೆಗೆಯುವಂತಹ ಕಾಲದಲ್ಲಿ ಒಂದು ಲೋಟ ಅಂದರೆ ಅರ್ಧ ಲೋಟ ಹಾಲಿಗೆ ಕೆಂಪು ಕಲ್ಸಕ್ಕರೆ, ಕೆಂಪು ಕಲ್ಸಕ್ಕರೆ ಹಾಕಿ ಆ ಹಾಲು ಸಹಿತ ಕೆಂಪೇರಿರುತ್ತೆ. ಹಾಲು ಸಹಿತ ಕೆಂಪಿರತಕ್ಕಂಥದ್ದನ್ನು ಸಹಿತ ಅವರ ಅಂಗೈಯಲ್ಲಿ ಮೂರು ಬಾರಿ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕಿ ಈ ಯಂತ್ರದ ಮೇಲೆ, ಅಂದರೆ ನೀವು ಬರೆದಿರ್ತಕ್ಕಂಥ ಯಂತ್ರ ಅಕ್ಕಿ ಹಿಟ್ಟು ಹಾಕಿ ಬರೆದಿರ್ತಿರಲ್ಲ, ಆ ಯಂತ್ರದ ಮೇಲೆ ಯಾವ ವ್ಯಕ್ತಿ ದೃಷ್ಟಿಭ್ರಷ್ಟಕ್ಕೆ ಒಳಗಾಗಿರ್ತಾರೋ ಅವ್ರ ಕೈಯಲ್ಲಿ ಸ್ವಲ್ಪ ಹಾಲು ಹಾಕಿ ಆ ಹಾಲನ್ನು ಈ ಎಲೆ ಮೇಲೆ ಹಾಕಬೇಕು. ಹಾಲನ್ನು ಎಲೆ ಮೇಲೆ ಹಾಕಬೇಕು. ಹಾಕಿದಾದ ನಂತರ ಆ ಹಾಕಿರತಕ್ಕಂತಹ ಎಲೆ, ಎಲೆ ಮೇಲೆ ಹಾಲು ಹಾಕ್ತೀರಿ. ಅದಾದ ನಂತರ ಈ ಮುಟ್ಟದ್ರೆ ಮನೆ ಕಟ್ಟಿ, ಅಂದರೆ ಟಚ್ ಮಿನಾಟ್ ಅಂಬತಕ್ಕಂಥದ್ದು ಮುಟ್ಟದ್ರೆ ಮನೆ ಅಂತಕ್ಕಂಥ ಕಡ್ಡಿ, ಒಂದಿಷ್ಟುದ್ದ ಕಡ್ಡಿ ತೆಗೆದುಕೊಂಡು ಆ ಕಡ್ಡಿಯಿಂದ ಯಾವ ವ್ಯಕ್ತಿ ದೃಷ್ಟಿದೋಷಕ್ಕೆ ಒಳಗಾಗಿರ್ತಾರೋ ಅವ್ರ ಕೈಯಿಂದ ಹಾಲು ಅಕ್ಕಿ ಹಿಟ್ಟು, ಹಾಲು ಮತ್ತು ಅಕ್ಕಿ ಹಿಟ್ಟು ಅಂದರೆ ಎಲೆ ಮೇಲೆ ಹಾಕಿರ್ತಕ್ಕಂಥ ಅಕ್ಕಿ ಹಿಟ್ಟು ಏನಿರುತ್ತೆ ಅದನ್ನು ಅದರಲ್ಲೇ ಬರೆದಿರತಕ್ಕಂಥ ಆ ನಕ್ಷತ್ರದ ಮಧ್ಯದಲ್ಲಿ, ನಕ್ಷತ್ರದ ಮಧ್ಯದಲ್ಲಿ ಇರತಕ್ಕಂಥ ಆ ಬೀಜಾಕ್ಷರಿ ಮಂತ್ರ ಗಮ್ ಎಂಬತಕ್ಕಂಥದ್ದು ಇದೆಯಲ್ಲ, ಅಲ್ಲಿ ಈ ಹಾಲನ್ನು ಹಾಕಿ ಆ ದೃಷ್ಟಿದೋಷಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಯ ಕೈಯಿಂದ ಈ ಕಡ್ಡಿಯಿಂದ ಅದನ್ನು ಕದಲಿಸ್ತಕ್ಕಂಥದ್ದು. ಕದಲಿಸಿ ಆ ಯಂತ್ರವನ್ನು ಹಾಲಿನಲ್ಲಿ ಮಿಶ್ರಣ ಮಾಡಿ ಆ ಯಂತ್ರ ಮತ್ತು ಕಡ್ಡಿ ಹಾಲು ಈ ಮೂರನ್ನು ಸಹಿತ ಮತ್ತೊಮ್ಮೆ ಆತನಿಗೆ ದೃಷ್ಟಿ ತೆಗೆದುಕೊಂಡು ಕಡ್ಡಿಯಿಂದ ಒಂದು ಸರ್ತಿ ಸ್ವಲ್ಪ ಕಡ್ಡಿಯಿಂದ ಹಾಲು ಮತ್ತು ಇರತಕ್ಕಂತಹ ಆ ಯಂತ್ರದ ಭಾಗದ ಒಂದು ಯಂತ್ರದ ಭಾಗ ಅಂಶ, ಯಂತ್ರದ ಭಾಗದಲ್ಲಿ ಹಾಲಾಕಿ ಆ ಅಕ್ಕಿ ಹಿಟ್ಟನ್ನು ಕಲಸಿರ್ತಕ್ಕಂತಹ ಕಡ್ಡಿಯಿಂದ, ಅದೇ ಕಡ್ಡಿಯಿಂದ ಒಂದಿಷ್ಟು ಗಂಧವಾಗಿ ಅಥವಾ ಅಕ್ಕಿ ಹಿಟ್ಟಿನ ಗಂಧ ಥರನೇ ಒಂಚೂರು ಹಣೆಗೆ ಪ್ರಸಾದವಾಗಿ ಇಟ್ಕೊಳ್ಳುವಂಥದ್ದು, ಒಂದು ಚೂರು ಹಣೆಗೆ ಪ್ರಸಾದವಾಗಿಟ್ಕೊಂಡು ಮತ್ತೊಮ್ಮೆ ದೃಷ್ಟಿ ತೆಗೆದು ಆ ಹಾಲು ಮತ್ತು ಇರತಕ್ಕಂಥ ಎಲೆ, ಎಲೆ ಒಳಗಿರ್ತಕ್ಕಂಥ ಪದಾರ್ಥ ಇದೆಲ್ಲವನ್ನು ಸಹಿತ ಯಾರೂ ತುಳಿದಿದ್ದಂಥ ಸ್ಥಳದಲ್ಲಿ ಹಸಿರು ಗಿಡಗಳಿರ್ತಕ್ಕಂಥ ಗಿಡದ ತಳಭಾಗದಲ್ಲಿ ಅದನ್ನಿಟ್ಟು ನಮಸ್ಕಾರ ಮಾಡಿಕೊಂಡು ಬರ್ತಕ್ಕಂಥದ್ದು. ಮನೆಗೆ ಬಂದು ಕಾಲು ತೊಳ್ಕೊಂಡು, ಮನೆ ಒಳಗೆ ಮಾಡಬಾರ್ದು ಮೊದಲೇ ಹೇಳಿದ್ದೀನಿ, ಮನೆಗೆ ಬಂದು ಕಾಲು ತೊಳ್ಕೊಂಡು ದೇವ್ರ ಮುಂದೆ ಒಂದು ತುಪ್ಪದ ದೀಪ ಆಣಿಸಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಈ ಪ್ರಕಾರವಾಗಿ ಎರಡು ಅಥವಾ ಮೂರು ಹುಣ್ಣಿಮೆ, ಎರಡು ಹುಣ್ಣಿಮೆ ಅಥವಾ ಮೂರು ಹುಣ್ಣಿಮೆ ನೀವು ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ಈ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಿ. ಈ ಒಂದು ತಂತ್ರಸಾರವನ್ನು ಮಾಡಿದ ದಿನ ಸಾಧ್ಯವಾದಷ್ಟು ನಾನ್ ವೆಜ್ ಪದಾರ್ಥ ತಿಂದಿರತಕ್ಕಂಥದ್ದು ಉತ್ತಮ, ಸಾಧ್ಯವಾದಷ್ಟು ಅವತ್ತಿನ ದಿವಸ ಒಂದಷ್ಟು ಭಯಭಕ್ತಿಯಿಂದ ಇರತಕ್ಕಂಥದ್ದು ಉತ್ತಮ. ಅವತ್ತು ನಿಮ್ಮದೇ ಆದಂಥ ಏನೇ ಒಂದು ಹುಚ್ಚು ಪ್ರಯತ್ನಗಳು ಬೇರೆ ಏನೇ ಥರ ಇದ್ರೂ ಮಾಡುವ ಪ್ರತಿಯೊಂದು ಕೈಂಕರ್ಯಗಳಲ್ಲೂ ದೇವತಾರಾಧನೆ ಮಾಡತಕ್ಕಂಥದ್ದು, ದೋಷ ಪರಿಹಾರಾರ್ಥಕ್ಕಾಗಿ ಮಾಡಿರುವಂಥ ಈ ತಂತ್ರಸಾರದಿಂದ ಶೀಘ್ರವಾಗಿ ಫಲ ಸಿಗಲಿ ಅಂಥೇಳಿ ದೇವರನ್ನ ಪ್ರಾರ್ಥನೆ ಮಾಡೋದರಲ್ಲಿ ಖಂಡಿತ ಒಳ್ಳೆಯ ಫಲ ಇದೆ. ಇದನ್ನು ಮಾಡಿ ಇದರಿಂದ ಒಳ್ಳೆಯ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಯಾವುದೇ ಕಾರಣಕ್ಕೂ ನೀವು ಮಾಡಿರ್ತಕ್ಕಂಥ ನಿಮ್ಮ ದೋಷ ಪರಿಹಾರಕ್ಕಾಗಿ ಮಾಡಿಕೊಂಡಿರ್ತಕ್ಕಂಥ ಈ ತಂತ್ರಸಾರವನ್ನು ಮತ್ತಾರು ದಾಟದಿದ್ದಂಗೆ ನೋಡ್ಕೊಳ್ಳಿ. ಒಮ್ಮೆ ನೀವು ಭೂಮಿಗಿಟ್ಟದ ನಂತರ ಭೂಮಿಗಿಟ್ಟು ನೀವು ಹಿಂತಿರುಗಿ ನೋಡಿದಿರಾ ಇದ್ದರೆ ಖಂಡಿತ ಅದರಲ್ಲಿ ದೋಷ ಕಳೆದೋಗುತ್ತೆ. ಆಗ ಪುನಃ ಯಾರಾದರೂ ದಾಟಿದ್ರೂ ಸಹಿತ ಅದಕ್ಕೆ ದೋಷ ಆಗೋದಿಲ್ಲ. ಆದರೆ ನೀವು ಅಲ್ಲಿ ಇರುವಾಗಲೇ ಅದನ್ನು ಯಾರಾದರೂ ದಾಟಿದ್ರೆ ಅಥವಾ ನೀವು ಇಟ್ಟ ತಕ್ಷಣ ಅದನ್ನು ಮತ್ತಾರಾದರೂ ಬಂದು ಮುಟ್ಟಿದ್ರೆ ಅಥವಾ ನೀವು ಇಡುವುದನ್ನು ಮತ್ತಾರಾದರೂ ದೃಷ್ಟಿಸಿ ನೋಡಿದ್ರೆ ಅವ್ರಿಗೆ ಈ ಸಮಸ್ಯೆ ಆಗುತ್ತೆ. ಅವ್ರಿಗೆ ಈ ಸಮಸ್ಯೆ ಆಗಬಾರ್ದು ಅಂತಲೇ ಯಾರು ನೋಡಿದ್ದಂಗೆ ನೀವು ಮಾಡಿ ಅಂತ ಹೇಳುವಂಥದ್ದು ಒಂದು ಕ್ರಮ. ಜೊತೆಗೆ ಹಸಿರು ಗಿಡಗಳ ತಳಭಾಗದಲ್ಲಿ ಇಡೋದ್ರಿಂದ ಒಮ್ಮೆ ಭೂಸ್ಪರ್ಶ ಆದರೆ ಅದರಲ್ಲಿರ್ತಕ್ಕಂಥ ಶಕ್ತಿ ಕಳ್ಕೊಳ್ಳುತ್ತೆ, ನಮ್ಮಳಿಗಿರ್ತಕ್ಕಂಥ ದೋಷ ದೂರ ಆಗುತ್ತೆ.
ನಮ್ಮೊಳಗೆ ದೋಷ ದೂರ ಆಗಬೇಕು, ಅದರೊಳಗೆ ಶಕ್ತಿ ಕಳ್ಕೋಬೇಕು, ಅದೇ ಮೂಲ ಉದ್ದೇಶ. ಯಾಕೆಂದರೆ ದೋಷ ದೂರ ಆದರೆ ಮನಸ್ಸಿಗೆ ಮತ್ತು ಮನುಷ್ಯನಿಗೆ ಒಂದಷ್ಟು ನೆಮ್ಮದಿ ಸಿಗುತ್ತೆ. ಇಲ್ಲ ಅಂದರೆ ಸಮಸ್ಯೆಗಳೆಂಬತಕ್ಕಂಥದ್ದು ಈ ಕಣ್ಣಿನ ಕಣ್ದೃಷ್ಟಿಗಾಗುವಂತಹ ದೋಷಗಳಿಗೆ ಸಾಕಷ್ಟು ಜನ ಮಂಜಿನಗಡ್ಡೆ ಥರ ಕರಗು ಹೋಗ್ತಾರೆ. ಅದಾಗಬಾರ್ದು. ಅದರಿಂದ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಹಾಗಾಗಿ ನೀವು ಮಾಡುವ ಪ್ರಯೋಗದಲ್ಲಿ ಯಾವುದೇ ಕಾರಣಕ್ಕೂ ಲೋಪ ಬಾರದಂತೆ ಶ್ರಮದಿಂದ ಕ್ರಮಬದ್ಧವಾಗಿ ನೀವು ಮಾಡಿ, ಅದರಲ್ಲೂ ಹುಣ್ಣಿಮೆ ಎಂದು ಆಚರಣೆ ಮಾಡುವಂತಹ ಇಂತಹ ತಂತ್ರಸಾರಗಳಿಗೆ ಶೀಘ್ರವಾಗಿ ಫಲ ಇದೆ. ಮನೆಗೆ ಬರಬೇಕು, ದೇವ್ರ ಮುಂದೆ ಒಂದು ತುಪ್ಪದ ದೀಪನೋ ದೇವ್ರ ಮುಂದೆ ಒಂದು ದೀಪ ಅಂಟಿಸಬೇಕು. ಯಥಾಶಕ್ತಿ ದೇವರು ನಮಸ್ಕಾರ ಮಾಡಿ ಒಂದಿಷ್ಟು ಹಣ್ಣು ಹಂಪಲು ಪ್ರಸಾದವಾಗಿ ಆಹಾರ ತೆಗೆದುಕೊಂಡು ವಿಶ್ರಾಂತಿ ಹೊರಡಬೇಕು. ಇಷ್ಟನ್ನು ಕ್ರಮವಾಗಿ ಆಚರಣೆ ಮಾಡಿ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ವಾಸ್ತು ಗೃಹದಲ್ಲಿ ಮತ್ತು ವ್ಯಕ್ತಿಗೆ ದೃಷ್ಟಿದೋಷ ಆಗಿದ್ದಾಗ, ಅನಾರೋಗ್ಯ ಸಮಸ್ಯೆ ಇದ್ದಾಗ ಮತ್ತು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇಲ್ಲ ಅಂತಾದರೆ ಹುಣ್ಣಿಮೆಯ ದಿನದಂದು ಮಾಡಬಹುದಾದಂತಹ ವಿಶೇಷ ತಂತ್ರಸಾರ ಹೇಗೆ ಅನ್ನೋದನ್ನು ಗುರುಜನರು ತಿಳಿಸ್ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಈ ಒಂದು ವಿಶೇಷ ಅನುಷ್ಠಾನವನ್ನು ಕ್ರಮಬದ್ಧವಾಗಿ ಆಚರಿಸಿ ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ಈಗ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳು, ರಾಶಿ ಫಲಗಳು, ನೊಂದವರಿಗೂ ಒಂದಿಷ್ಟು ಸಾಂತ್ವನ ಪರಿಹಾರ ತಿಳಿಸ್ಕೊಟ್ರಿ, ಪತ್ರಗಳಿಗೂ ಕೂಡ ಉತ್ತರ ನೀಡಿದ್ರಿ, ವಿಶೇಷವಾದಂತಹ ತಂತ್ರಸಾರವನ್ನು ತಿಳಿಸ್ಕೊಟ್ರಿ, ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಭಗವತಿ ಶ್ರೀ ರಾಜರಾಜೇಶ್ವರಿ ನಮಃ. ವೀಕ್ಷಕರೇ, ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೂ ಮುನ್ನ ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದೀನಿ, ಅಕಸ್ಮಾತಾಗಿ ನೀವು ನಮ್ಮ ಪ್ರತಿದಿನದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಗುರುಷರು ತಿಳಿಸ್ಕೊಡುವಂತಹ ಅನುಷ್ಠಾನಗಳನ್ನು, ತಂತ್ರಸಾರಗಳನ್ನು ಮಿಸ್ ಮಾಡ್ಕೊಂಡಿದ್ದೀರಿ, ಮತ್ತೊಮ್ಮೆ ಕಾರ್ಯಕ್ರಮವನ್ನು ಆ ಸಂಚಿಕೆಯನ್ನು ಹೇಗೆ ವೀಕ್ಷಿಸುವುದು ಅಂತಂದರೆ, ಖಂಡಿತವಾಗಿಯೂ ನಿಮ್ಮ ಆಂಡ್ರಾಯ್ಡ್ ಫೋನಿಂದ ಪ್ಲೇಸ್ಟೋರ್ಗೆ ಹೋಗಿ ZEE5 ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡಾಗ ನಿಮಗೆ ಝೀ ನೆಟ್ವರ್ಕ್ನ ಎಲ್ಲ ಚಾನೆಲ್ಸ್ಗಳು ಲಭ್ಯ ಆಗುತ್ತೆ. ಅಲ್ಲಿ ಝೀ ಕನ್ನಡ ವಾಹಿನಿಯನ್ನು ಆಯ್ಕೆ ಮಾಡಿಕೊಂಡ್ರೆ ಝೀ ಕನ್ನಡ ವಾಹಿನಿಯಲ್ಲಿ ಈಗ ಪ್ರಸ್ತುತ ಯಾವ ಕಾರ್ಯಕ್ರಮಗಳೆಲ್ಲ ಪ್ರಸಾರವಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಲಿಸ್ಟ್ ಸಿಗುತ್ತೆ. ಅಲ್ಲಿ ಝೀ ಕನ್ನಡ ಟಿವಿ ಶೋಸ್ನ ಆಯ್ಕೆ ಮಾಡಿಕೊಂಡ್ರೆ ಮಹರ್ಷಿವಾಣಿ ಕಾರ್ಯಕ್ರಮ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೂಡ ನೀವು ಮತ್ತೊಮ್ಮೆ ವೀಕ್ಷಿಸಬಹುದು. ಅಲ್ಲದೆ ಪ್ರತಿದಿನದ ಅನುಷ್ಠಾನವನ್ನು ಕೂಡ ಮತ್ತೊಮ್ಮೆ ತಿಳ್ಕೊಳ್ಬಹುದು. ಅಲ್ಲದೆ ಯಾವ ದಿನಾಂಕದ ಸಂಚಿಕೆ ಬೇಕು ಆ ದಿನಾಂಕದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಕೂಡ ನೀವು ಮತ್ತೊಮ್ಮೆ ವೀಕ್ಷಿಸಬಹುದು. ZEE5 ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.